ಮತ್ತು ಯೇಸು ಸ್ವಾಮಿಯ ನಡುವಿಕೆ ನಮ್ಮಲ್ಲಿದ್ದು ಈ ಒಂದು ದಿನದಲ್ಲಿ ಸಹೋದರ ಸಹೋದರರಾಗಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡೋದಿಕ್ಕೆ ಆತನು ಕೊಟ್ಟ ಒಂದು ಸುಂದರ ಅವಕಾಶಕ್ಕಾಗಿ ತಂದೆಯ ದೇವರಿಗೆ ಕೃತಜ್ಞ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಈ ಒಂದು ದಿನದಲ್ಲೂ ನಾವು ಆ ದಾವಿದನ ಜೀವನ ಚರಿತ್ರೆಯನ್ನ ನೋಡ್ತಾ ಇದ್ವಿ ಆ ಅದರಲ್ಲೂ ನಾವು ನೋಡೋ ನೋಡ್ತಾ ಇರುವಂತ ಒಂದು ವಿಷಯ ಏನಂದ್ರೆ ಅಹ್ ದಾವಿದನ ಒಂದು ಮಗನ ಮಗನಾದ ಅಪ್ಸಲೋಮ್ ವಿಷಯವನ್ನ ಒಂದು ಎರಡು ಮೂರು ವಾರದಿಂದ ಇದನ್ನೇ ನಾವು ಸತತವಾಗಿ ನೋಡ್ಕೊ ಬರ್ತಾ ಇದೀವಿ ಆದ್ರೆ ಅಪ್ಸಲೋಮ್ ಬಗ್ಗೆ ಒಂದೊಂದು ಪಾಠದಲ್ಲೂ ಒಂದೊಂದು ಮುಖ್ಯವಾದ ಒಂದು ಬುದ್ಧಿ ಪಾಠಗಳನ್ನ ಸಹೋದರರು ನಮಗ್ ತಿಳಿಸ್ತಾನೆ ಇರ್ತಾರೆ ಇದೇ ತುಂಬಾ ಮುಖ್ಯವಾದದ್ದು ಏನ್ ಕೇಳಿದ್ದೆ ಅಪ್ಸಲೋಮ್ ಬಗ್ಗೆ ಇನ್ನೇನು ನಮ್ಗೆ ಇಷ್ಟು ಮಾಹಿತಿ ಬೇಕಾ ಅಂತ ಹೇಳುವಾಗ ಸಹೋದರ ಸಹೋದರರೇ ಈ ಒಂದು ಅಪ್ಸಲೋಮಿನ ವಿಷಯದಲ್ಲಿ ನಾವು ಹತ್ತತ್ರ ಒಂದು ಮೂರು ಅಥವಾ ನಾಲ್ಕು ಪಾಠಗಳನ್ನ ನೋಡಿದ್ವಿ ಅದರಲ್ಲೂ ಒಂದೊಂದು ಪಾಠದಲ್ಲೂ ಒಂದು ಸಾರಾಂಶನ ಕೊಡ್ತಾರೆ ಆ ಸಾರಾಂಶವನ್ನೇ ನಾವು ತುಂಬಾ ಮುಖ್ಯವಾಗಿ ನಾವು ನಮ್ಮ ಗಮನದಲ್ಲಿ ಇಟ್ಕೋಬೇಕು ಕಳೆದ ವಾರದಲ್ಲೂ ನಾವು ಅಪ್ಸಲೋಮಿನ ಒಂದು ವಿಷಯವನ್ನ ನೋಡುವಾಗ ಅದನ್ನ ಮತ್ತೆ ನಾವು ಮೆಲುಕಾಕಿ ಯೋಚನೆ ಮಾಡುವಾಗ ಸಹೋದರ ಸಹೋದರ್ರೆ ಅಪ್ಸಲೋಮಿನ ಒಂದು ಗುಣಮಟ್ಟ ಯಾವ ರೀತಿಯಲ್ಲಿ ಇತ್ತು ಅಂತ ನಾವು ನೋಡುವಾಗ ತಂದೆಯಾದ ದಾವಿದನನ್ನ ಕೊಲ್ಲಕ್ಕೂ ಆತನು ತಯಾರಾಗಿದ್ದ ಆತನಿಗೆ ಇದ್ದಂತ ಆ ಒಂದು ರಾಜನ ಅಥವಾ ಅರಸನ ಪದವಿಗೆ ಅವನಿಗಿದ್ದಂತ ಇದ್ದಂತ ಮೋಹದಲ್ಲಿ ತಂದೆಯಾದ ದಾವಿದನನ್ನು ಆತನು ಕೊಲೆ ಮಾಡೋದಕ್ಕೆ ಹಿಂಜರಿದಿಲ್ಲ ಅಂತ ನೋಡ್ತೀವಿ ಇದೆಲ್ಲಾನು ಅಪ್ಸಲೋಮಲ್ ಇದ್ದ ಒಂದಷ್ಟು ಗುಣಗಳನ್ನ ಅಲ್ಲಿ ವ್ಯಕ್ತಪಡಿಸುವಂತ ಕಾರ್ಯಗಳನ್ನು ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿ ಇರುವಾಗ ಅಲ್ಲಿ ದಾವಿದನು ಯಾವ ರೀತಿ ಆತನ ಸೈನಿಕವು ಅಥವಾ ಆತನಿಗೆ ಸಂಬಂಧಪಟ್ಟ ಜನರು ಕಡಿಮೆ ಅವರಲ್ಲಿದ್ರು ಆ ಯುದ್ಧದಲ್ಲಿ ದೇವರು ಅವ್ರಿಗೆ ಜಯವನ್ನ ಕೊಟ್ರು ಅಂತ ನೋಡುವಾಗ ಆ ಒಂದು ಅಪ್ಸಲೋಮ್ ಅಲ್ಲಿ ಅಪ್ಸಲೋಮ್ ಜೊತೆ ಇದ್ದ ಜನರ ಒಂದು ವಿಷಯದಲ್ಲಿ ಅವರೆಲ್ಲಾನು ಓಡೋದ್ರು ಅಂತಾನು ನಾವು ವಚನದಲ್ಲಿ ನೋಡಿದ್ವಿ ಆ ಒಂದು ವಿಷಯಗಳನ್ನ ನೋಡ್ಕೋ ಬಂದಾಗ ಎರಡು ಸಾರಾಂಶವನ್ನ ವಾರದಲ್ಲಿ ನೋಡಿದ್ವಿ ಒಂದು ಏನಂದ್ರೆ ದಾವಿದನ ಪ್ರೀತಿ ಆತನ ಮಗನ ಮೇಲೆ ಅಂತ ನೋಡ್ತೀವಿ ಇದು ಪ್ರೀತಿ ಅನ್ನುವ ವಿಷಯ ಸಾಧಾರಣವಾಗಿ ಎಲ್ಲ ತಂದೆ ತಾಯಿಯಂದ್ರಲ್ಲಿ ಮಕ್ಕಳ ಮೇಲೆ ಇರುವಂತ ಒಂದು ಪ್ರೀತಿ ಆದರೆ ಆ ಪ್ರೀತಿ ಯಾವ ರೀತಿ ವ್ಯಕ್ತ ಪಡಿಸ್ಬೇಕು ಆ ಪ್ರೀತಿಯಲ್ಲಿ ಏನೆಲ್ಲ ಇರಬೇಕು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ದೇವರ ಪ್ರೀತಿಯಲ್ಲಿ ಅನ್ಯಾಯಕ್ಕೆ ಯಾವ ರೀತಿಯ ಪ್ರೋತ್ಸಾಹವನ್ನು ಕೊಡದೆ ನೀತಿಯನ್ನ ಪಾಲನೆ ಮಾಡುವಂತ ಪ್ರೀತಿಯಾಗಿರಬೇಕು ಮತ್ತೆ ತಂದೆ ತಾಯಿಯ ವಿರುದ್ಧವಾಗಿ ನಡೆಯುವಾಗ ಅದನ್ನ ಖಂಡಿಸಿ ದೇವರ ಭಯದಲ್ಲಿ ನಡೆಯುವಂತ ಪ್ರೀತಿಯಾಗಿರಬೇಕು ಇದೆಲ್ಲನು ನೋಡುವಾಗ ದಾವಿದನು ಮಗನನ್ನ ಪ್ರೀತಿಸುವ ವಿಷಯದಲ್ಲಿ ಆತನಿಗೆ ದೇವರು ಮಗನನ್ನ ಪ್ರೀತಿಸುವ ವಿಷಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಮಗನ ತಪ್ಪನ್ನ ಅವರು ಹೇಳದೆ ಅಥವಾ ಖಂಡಿಸದೆ ಮಗನನ್ನ ಬೆಳೆಸುವ ಒಂದು ವಿಷಯವನ್ನ ಕಡೆಯ ವಾರದಲ್ಲಿ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಆ ರೀತಿಯ ಪ್ರೀತಿ ನಮ್ಮಲ್ಲಿ ವಿಶೇಷವಾಗಿ ತಂದೆ ತಾಯಿಯಂದ್ರಲ್ಲಿ ಮಕ್ಕಳ ಬಗ್ಗೆ ಆ ರೀತಿಯಾದ ಪ್ರೀತಿ ಇರಬಾರದು ಅಂತನೆ ನಮ್ಗೆ ಕಳೆದ ವಾರದಲ್ಲಿ ಒಂದು ಬುದ್ಧಿ ಪಾಠವನ್ನ ತಿಳಿಸಿದ್ರು ಅಂತ ನೋಡ್ತೀವಿ ಸೊ ಆ ರೀತಿ ಇರುವಾಗ ತಂದೆ ತಾಯಿ ಅಂದ್ರ ಯಾವ ರೀತಿ ಮಕ್ಕಳನ್ನ ಬೆಳೆಸ್ಬೇಕು ಅನ್ನುವುದನ್ನ ಕಡೆಯದಾಗಿ ಸಹೋದರರು ನಮಗೆ ದೇವರ ವಾಕ್ಯದಿಂದ ಒಂದಷ್ಟು ವಚನಗಳನ್ನ ತಿಳಿಸಿ ನಮಗೆ ಸ್ಪಷ್ಟಪಡಿಸಿದ್ದು ಅಂತ ನೋಡ್ತೀವಿ ಸೊ ಆ ರೀತಿ ಇರುವಾಗ ಆ ಒಂದು ವಿಷಯವನ್ನ ಕಳೆದ ಬಾರಿ ನೋಡಿದ್ವಿ ಈ ದಿನದಲ್ಲೂ ಅಪ್ಸಲೋಮಿನ ಒಂದು ವಿಷಯವನ್ನ ನೋಡುವಾಗ ಸಹೋದರ ಸೋದರರೇ ಈ ಒಂದು ಕಾರ್ಯವು ಆ ಈ ಒಂದು ಪಾಠ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎರಡು ಭಾಗವಾಗಿ ಇದನ್ನ ನೋಡೋಣ ಮೊದಲನೇ ಭಾಗದಲ್ಲಿ ಇವತ್ತು ನಾವು ನೋಡುವಂತ ವಿಷಯ ಏನಂದ್ರೆ ಅಪ್ಸಲೋಮನ ವಿಷಯದಲ್ಲಿ ಒಂದಷ್ಟು ಕಾರ್ಯಗಳ ಕಾರ್ಯಗಳನ್ನ ಇನ್ನು ಸ್ವಲ್ಪ ಕುಲಂಕುಷವಾಗಿ ನಮಗೆ ಸಹೋದರರು ನಮ್ಮ ಮನಸ್ಸಿಗೆ ತರ್ತಾರೆ ಅದರಲ್ಲಿ ನಾವು ಯಾವ ರೀತಿಯ ಒಂದು ಪಾಠಗಳನ್ನ ಕಳಿಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾರೆ ಸೊ ಈಗ ಯಾವ ರೀತಿಯಲ್ಲಿ ಪ್ರಾರಂಭ ಎಲ್ಲಿ ಯಾವ ಒಂದು ವಚನದ ಆಧಾರದ ಮೇಲೆ ಈ ಒಂದು ಪಾಠ ಇರ್ತದೆ ಅಂತ ನೋಡ್ಬೇಕಾದ್ರೆ ಎರಡನೇ ಸಾಮುವೆಲ ಹದಿನೆಂಟನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಮೂವತ್ತ್ ಮೂರು ವಚನಗಳನ್ನ ಈ ಒಂದು ಪಾಠ ಆದ ನಂತರ ನೀವು ಓದ್ಕೊಳ್ಳೋಕ್ಕೆ ನಾನು ಕೇಳ್ಕೊತೀನಿ ಎರಡನೇ ಸಾಮುವೆಲ ಹದಿನೆಂಟನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಮೂವತ್ ಮೂರು ವಚನಗಳು ಈ ಒಂದು ವಚನಗಳಲ್ಲಿ ಇರುವಂತ ಒಂದು ವಾಕ್ಯಗಳ ಆಧಾರದ ಮೇಲೇನೆ ಈ ದಿನದ ಪಾಠದ ಒಂದು ಸಾರಾಂಶವನ್ನ ನಾವು ನೋಡ್ತೀವಿ ಸೊ ಇಲ್ಲಿ ನಾವು ಪ್ರಾರಂಭಿಸುವಾಗ ಸಹೋದರ ಸಹೋದರರೇ ಮೊದಲನೆಯದಾಗಿ ಸಹೋದರರು ನಮಗೆ ದಾಬೀದನ ಯಥಾರ್ಥ ಹೃದಯದ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾರೆ ಏನಂತ ನೋಡ್ಬೇಕಾದ್ರೆ ದಾಬೀದನು ತನ್ನ ಮಗನಾದ ಅಫ್ಸಲ್ಲಾಮನು ಮಾಡು ಮಾಡಲು ಬಯಸಿದ ಕುತಂತ್ರಗಳನ್ನ ಅವರು ಅಷ್ಟು ಅತಿಕವಾಗಿ ಯೋಚನೆ ಮಾಡಿರಲಿಲ್ಲ ಯಾಕಂದ್ರೆ ಸಹೋದರ ಸಹೋದರರೇ ಅವರು ಯಥಾರ್ಥ ಹೃದಯವಾಗಿ ಎಲ್ಲವನ್ನೂ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ಅವರು ನೋಡಿದಂತ ವ್ಯಕ್ತಿಯಾಗಿದ್ರು ಅಂತ ನಮಗೆ ಒಂದು ವಿಷಯವನ್ನ ತಿಳಿಸ್ತಾರೆ ಸಹೋದರ ಸಹೋದರೇ ಅವರು ಯಾವುದೇ ವಿಷಯದಲ್ಲೂ ಒಬ್ಬ ವ್ಯಕ್ತಿಯನ್ನ ತಪ್ಪಾದ ಒಂದು ದೃಷ್ಟಿಯಲ್ಲಿ ಆತನನ್ನ ಭಾವಿಸಿ ನೋಡದೆ ಎಲ್ಲವನ್ನೂ ಒಳ್ಳೆಯ ಒಂದು ರೀತಿಯಲ್ಲಿ ತಗೊಂಡು ಅದರಲ್ಲಿ ಅವರು ಅವರ ಮನಸ್ಸು ಯಾವಾಗಲೂ ಯಥಾರ್ಥವಾಗಿತ್ತು ಅಂತ ನಮಗೆ ಒಂದಷ್ಟು ಪಾಠಗಳನ್ನ ಹೇಳ್ತಾರೆ ಸೊ ಇಲ್ಲಿ ನಾವು ನೋಡುವಂತ ಘಟನೆ ಏನು ಅಂದ್ರೆ ಈಗ ಅಪ್ಸಲಮನು ಹೆಬ್ರೋನಿಂದ ಎರುಸಲೇಮ್ ಕಡೆ ಬರ್ತಾ ಇದಾರೆ ಹೆಬ್ರೋನು ಬಿಟ್ಟು ಆತನ ಆತನ ಆತನನ್ನ ಹಿಂಬಾಲಿಸುವ ಜನರ ಜೊತೆ ಮತ್ತೆ ಸೈನಿಕರ ಜೊತೆ ನಿಧಾನಕ್ಕೆ ಹೆಬ್ರೋನಿಂದ ಬರ್ತಾ ಇದ್ದಾನೆ ಅರಸನು ಅಂತ ಘೋಷಣೆ ಮಾಡ್ಕೊಂಡ ಈಗ ಈ ಹೊಸ ಅರಸನನ್ನ ಹಿಂಬಾಲಿಸುವ ಜನರು ಅಲ್ಲಿ ಹೆಬ್ರೋನಿಂದ ಎರುಸಲೇಮ್ಗೆ ಬರೋ ಅಷ್ಟರಲ್ಲಿ ಆ ಒಂದು ಸೈನಿಕ ಆ ಒಂದು ಆ ಯುದ್ಧದ ಪಡೆ ಇದೆಯಲ್ಲ ಆ ಸೈನಿ ಸೈನಿಕವು ಅತಿ ಹೆಚ್ಚಾಗಿ ಆಗ್ತಾನೆ ಇತ್ತು ಯಾಕಂದ್ರೆ ಅವ್ರನ್ನ ಈಗ ರಾಜನು ಅಂತ ಒಂದಷ್ಟು ಇಸ್ರೇಲ್ ಜನಾಂಗದವರು ಅವ್ರನ್ನ ಸ್ವೀಕಾರ ಮಾಡಿ ಅವರ ಹಿಂಬಾಲಿಸುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸೊ ಆ ರೀತಿಯಲ್ಲಿ ನೋಡುವಾಗ ಸಹೋದರ ಸಹೋದರರೇ ಅಪ್ಸಲೋಮನ ಜನಸಂಖ್ಯೆ ಆತನನ್ನ ಹಿಂಬಾಲಿಸುವ ಜನಸಂಖ್ಯೆ ಅತಿ ಹೆಚ್ಚಾಗಿ ಅದು ಬೆಳಿತಾನೆ ಇತ್ತು ಅವನು ಎರುಸಲೇಮ್ ಭರವಸೆಲ್ಲಿ ಸೊ ಆ ರೀತಿಯ ಘಟನೆಗಳು ಅಲ್ಲಿ ನಡೀತಾ ಇರುವಾಗ ಇಲ್ಲಿ ದಾವೀದನ ಒಂದು ವಿಷಯವನ್ನ ಗಮನ ಕೊಟ್ಟಾಗ ದಾವಿದನಿಗೆ ತುಂಬಾ ಹತ್ತಿರದಲ್ಲಿರುವಂತ ಸ್ನೇಹಿತರು ಮತ್ತೆ ಅವರ ಒಂದು ಪರ್ಸನಲ್ ಬಾಡಿಗಾರ್ಡ್ ಅಂತ ಹೇಳ್ಬೋದು ಅವ್ರನ್ನ ಕಾಪಾಡುವಂತ ಒಂದಷ್ಟು ಯೋಧಕರು ಇದ್ರು ಅವ್ರ ಜೊತೆ ಒಟ್ಟಾರೆ ಇವರೆಲ್ಲ ನೋಡಿದ್ರೆ ಒಂದು ಆರ್ನೂರು ಮಂದಿ ಇರ್ಬೋದು ಅಂತ ಒಂದು ಲೆಕ್ಕ ನಾವು ನೋಡಿದ್ವಿ ಈ ಆರ್ನೂರ ಮಂದಿಯನ್ನ ಅವರು ಅವರ ಅವರ ಜೊತೆಯಲ್ಲಿ ಇಟ್ಕೊಂಡು ಈಗ ನೆಕ್ಸ್ಟ್ ಅವ್ರು ಏನ್ ಪ್ಲಾನ್ ಮಾಡ್ತಾರಂದ್ರೆ ಎರುಸೊಲೋಮನ್ನ ಬಿಟ್ಟು ಅವರು ಅರಣ್ಯ ಪ್ರದೇಶಕ್ಕೆ ಅಥವಾ ಬೇರೆ ಒಂದು ಪಟ್ಟಣಕ್ಕೆ ಹೋಗುವ ಒಂದು ನಿರ್ಧಾರವನ್ನ ತಗೊಂಡ್ರು ಅಂತ ನೋಡ್ತೀವಿ ಅಪ್ಸಲೋಮನು ಬಂದು ಅವ್ರನ್ನ ಸಂಪೂರ್ಣವಾಗಿ ವಶಪಡಿಸ್ಕೊಂಡು ಅವ್ರನ್ನ ಕೊಲ್ಲಕ್ಕೆ ಅವ್ರನ್ನ ಆ ಅಪ್ಸಲೋಮಲ್ಲಿ ಆ ಮನಸ್ಸಿದ್ದಿರೋದ್ರಿಂದ ದಾವಿದನು ಈಗ ಎರುಸಲೇಮನ್ನ ಬಿಟ್ಟು ಅವರು ಓಡು ಹೋಗುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ನಾವಲ್ಲಿ ನೋಡ್ತೀವಿ ಸಹದ ಸರಿ ಹಂಗಿರುವಾಗ ಯಾಕೆ ಅವರು ಎರುಝಲೇಮನ್ನ ಬಿಟ್ಟು ಹೋಗಬೇಕು ಅಲ್ಲೇ ಅವರು ಯಾಕೆ ಯುದ್ಧಕ್ಕೆ ತಯಾರಿ ಆಗಿಲ್ಲ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಬಂದಾಗ ಇಲ್ಲಿ ಸಹೋದರರು ನಮ್ಗೆ ಮೂರು ವಿಷಯವನ್ನ ತಿಳಿಸ್ತಾರೆ ಒಂದು ದೇವರ ಪಟ್ಟಣವಾಗಿ ಎನಿಸಲ್ಪಟ್ಟಿರುವ ಜೆರುಸಲೇಮಲ್ಲಿ ಒಂದು ದಂಗೆ ಎದ್ದು ಒಂದು ದೊಡ್ಡ ಒಂದು ಯುದ್ಧ ನಡೆಯೋದಿಕ್ಕೆ ದಾವಿದನಿಗೆ ಮನಸ್ಸಿರ್ಲಿಲ್ಲ ಆದ್ರಿಂದ ಎರುಸಲೆಮಲ್ಲಿ ಈ ಯುದ್ಧ ನಡಿಬಾರ್ದು ಅಂತ ಹೇಳಿ ಅವರು ಅರಣ್ಯಕ್ಕೆ ಓಡೋಗಿದ್ದನ್ನ ನೋಡ್ತೀವಿ ಎರಡನೇದು ಏನು ಅಂತ ಹೇಳ್ತಾರಂತ ನೋಡ್ಬೇಕಾದ್ರೆ ಆತನ ಮಗನ ಒಂದು ವಿಷಯದಲ್ಲಿ ತುಂಬಾ ದುಡ್ ದುಃಖದ ಚಿಂತಿಕ ಚಿಂತಕರಾಗಿ ಏನ್ ಮಾಡಿದ್ರು ಅಂದ್ರೆ ಆ ಶೋಕವನ್ನ ಆ ದುಃಖವನ್ನ ತಡೆಯಲಾರದೆ ಜೆರುಸಲೇಮಲ್ಲಿ ಇಂತಹ ಒಂದು ವಿಷಯ ನಡೀತು ಅಂದ್ರೆ ರಾಜ ಮರ್ಯಾದೆ ಮತ್ತೆ ಯಾವ ರೀತಿಯ ಒಂದು ಆ ವಿಷಯ ಆತನ ಕುಟುಂಬದ ಮೇಲೆ ಜನರಿಗೆ ಪ್ರಭಾವ ಬೀಳ್ಬೋದು ಅಂತ ಹೇಳಿ ಅವರು ಆ ಒಂದು ಪಟ್ಟಣವನ್ನ ಬಿಟ್ಟಿಕ್ಕೆ ಬಿಡೋದಿಕ್ಕೆ ಸಾಧ್ಯತೆಗಳಿತ್ತು ಮೂರನೇದಾಗಿ ಸಹೋದರ ಸಹೋದರರೇ ಇಲ್ಲಿ ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಅಪ್ಸಲೋಮನು ಈಗ ದಾವಿದರಿಗೆ ಮೂರನೇ ವಿಷಯ ಏನು ಆತನ ಮನಸ್ಸಿಗೆ ತಟ್ಟಿತ್ತು ಅಂದ್ರೆ ಅಲ್ಲಿ ಜನರು ಏನ್ ಹೇಳ್ತಾರೆ ಅಂದ್ರೆ ಈಗ ಅಪ್ಸಲೋಮನ ಒಂದು ವಿಷಯದಲ್ಲಿ ಎಲ್ಲಾ ಜನರ ಜನರ ಹೃದಯಗಳನ್ನ ಸೆಳೆದ್ ಸೆಳೆದಿರುವ ಅಫ್ಸಲೋಮನು ಅವನು ದಿನ ದಿನೇ ಅವನು ಅವನ ಒಂದು ಸೈನಿಕವನ್ನ ಹೆಚ್ಚಿಸ್ತಾ ಇದ್ದಾನೆ ಮತ್ತೆ ಎಲ್ಲಾ ಜನರು ಅವನ್ನ ಹಿಂಬಾಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಬಂದಾಗ ಅದಕ್ಕೆ ಈ ಒಂದು ಮೂರು ಕಾರಣಗಳಿಂದ ಅವರು ಒಂದು ವೇಳೆ ಎರುಸಲೇಮ್ ಇಂದ ಅವರು ದೂರ ಹೋಗಕ್ಕೆ ಒಂದು ವಿಷಯ ಇದ್ದಿರ್ಬೋದು ಅಂತ ನೋಡಿದ್ವಿ ಸರಿ ಇಲ್ಲಿ ನಾವು ನೋಡುವಂತ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ ಸಹೋದರ ಸೌದರ ಯಾವ ರೀತಿಯಲ್ಲಿ ಜನರು ಅವರ ಮನಸ್ಥಿತಿಗಳು ಬದಲ ಬದಲಾವಣೆ ಆಗತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಗಳು ನಮಗೆ ತುಂಬಾ ಮುಖ್ಯವಾದ ಬುದ್ಧಿಪಾಠವಾಗಿದೆ ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರ ಸೌದರೇ ಅಪ್ಸಲೋಮನ ವಿಷಯದಲ್ಲಿ ಜನರು ಸರಿಯಾದ ನಿರ್ಧಾರ ನಿರ್ಧಾರವನ್ನ ತಗೊಳ್ಳದೆ ತಪ್ಪಾದ ನಿರ್ಧಾರವನ್ನ ತಗೊಂಡು ಮನುಷ್ಯನ ಹೊರಗಿನ ಒಂದು ಸೌಂದರ್ಯತೆವನ್ನ ನೋಡಿ ಅಪ್ಸಲೋಮನನ್ನ ಅರಸನಾಗಿ ಅವರು ನೇಮಕ ಮಾಡಿಕೊಂಡ್ರು ಅಂತ ನೋಡ್ತೀವಿ ಅದು ಮಾತ್ರವಲ್ಲ ದೇವರ ಚಿತ್ತವನ್ನ ಅವರು ಎದುರು ನೋಡದೆ ತಮ್ಮದೇ ಆದಂತ ದೃಷ್ಟಿಯಲ್ಲಿ ರಾಜನನ್ನ ನಿಯಮಿಸ್ಕೊಂಡು ಆ ರಾಜನನ್ನ ಹಿಂಬಾಲಿಸಿದ್ರು ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರ ಆ ರೀತಿಯಲ್ಲಿ ಇರುವಾಗ ಈಗ ಸಹೋದರ ಸಹೋದರರೇ ದಾವಿದನು ಎಂತ ಒಂದು ರಾಜನಾಗಿ ಅರಸನಾಗಿ ಜನರಿಗೋಸ್ಕರ ಆತನ ಜೀವನವನ್ನೇ ಅವನು ಒಂದು ಆತನ ಜೀವನದಲ್ಲಿ ಅತಿಕವಾದ ಸಮಯವನ್ನ ಇಸ್ರೇಲ್ ಜನಾಂಗವನ್ನ ಕಾಪಾಡೋದಿಕ್ಕೆ ಇಸ್ರೇಲ್ ಜನಾಂಗದವರನ್ನ ದೇವರ ಒಂದು ಹತ್ತಿರದಲ್ಲಿ ಇಟ್ಕೊಳ್ಳೋದಿಕ್ಕೆ ಅವ್ರ ಜೀವನದಲ್ಲಿ ಅತಿ ಹೆಚ್ಚಾದ ಸಮಯವನ್ನ ಅವ್ರು ಕಳೆದ್ರು ಅಂತ ನೋಡ್ತೀವಿ ಆ ರೀತಿಯ ವ್ಯಕ್ತಿಯ ವಿಷಯವನ್ನ ಈಗ ಯಾವ ರೀತಿ ಇದೆ ಅಂತ ನೋಡ್ಬೇಕಾದ್ರೆ ಯಾ ಯಾವ ಜನರು ಇದೇ ದಾವಿದನನ್ನ ಹೊಗಳಿ ಹಾಡಿದ್ರು ಅದೇ ಜನರು ಈಗ ದಾವಿದನನ್ನ ಒಂದು ವಿರೋಧಿಯಾಗಿ ನೋಡಕ್ಕೆ ಪ್ರಾರಂಭ ಮಾಡಿದ್ರು ಒಬ್ಬ ದ್ರೋಹಿ ಅಂತ ಹೇಳುವಂತ ಒಂದು ವಿಷಯವನ್ನ ನೋಡ್ತೀವಿ ಸೊ ಆ ರೀತಿ ಇರುವಾಗ ನಾವು ವಚನಗಳನ್ನ ಓದುವಾಗ ಅಲ್ಲಿ ಹೇಳ್ತಾರೆ ಸೌಲನು ನೂರು ಮಂದಿಯನ್ನ ಸಾಯಿಸಿದ್ರೆ ದಾವಿದನು ಸಾವಿರ ಮಂದಿಯನ್ನ ಸಾಯಿಸಿದ ಅಂತ ಈ ರೀತಿಯ ಘೋಷಣೆಯನ್ನ ಕೂಗಿರುವ ಜನರು ಈಗ ಸ್ವಲ್ಪ ಕಾಲದ ಸ್ವಲ್ಪ ಕಾಲ ಅವಧಿಯಲ್ಲೇ ದಾವಿದ ಪರಾಕ್ರಮಶಾಲಿಯಾಗಿ ಇಸ್ರೇಲ್ ಜನಾಂಗಗಳಿಗೆ ಇಸ್ರೇಲ್ ಜನಾಂಗಕ್ಕೆ ಎಷ್ಟೋ ಯುದ್ಧಗಳಲ್ಲಿ ಆತ ಅವರಿಗೆ ಆ ಒಂದು ಜಯವನ್ನ ಕೊಂಡು ತಂದು ಇಸ್ರೇಲ್ ಜನಾಂಗದವರನ್ನ ಕಾಪಾಡಿದ ವ್ಯಕ್ತಿಯನ್ನ ಈಗ ಜನ ಒಂದೇ ಕ್ಷಣದಲ್ಲಿ ಆತನ ಎಲ್ಲಾ ಒಳ್ಳೆ ಕೃತ್ಯಗಳನ್ನ ಮರೆತು ಅಫ್ಸೋಲೋಮನನ್ನ ಅಲ್ಲಿ ಕೈ ಹಿಡಿದ್ರು ಅಂತ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ ಸೊ ಅಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಕೀರ್ತನೆ ಸಾರಿ ಆ ಕೀರ್ತನೆ ಹತ್ತನೇ ಅಧ್ಯಾಯ ನಾಲ್ಕನೇ ವಚನವನ್ನ ಹೋದ್ ನೋಡೋಣ ಕೀರ್ತನೆ ಹತ್ತನೇ ಅಧ್ಯಾಯ ನಾಲ್ಕನೇ ವಚನ ಓದನ ಯಾರು ವಿಚಾರಿಸುವುದಿಲ್ಲವೆಂದು ದುಷ್ಟನು ಸೊಕ್ಕಿನ ಮುಖದಿಂದ ಹೇಳಿಕೊಂಡು ದೇವರಿಲ್ಲ ಎಂಬುದಾಗಿ ಸದಾ ಯೋಚಿಸುತ್ತಾನೆ ಆ ನೋಡ್ರಿ ಇಸ್ರೇಲ್ ಜನಾಂಗದ ಮನಸ್ಥಿತಿ ಯಾವ ರೀತಿ ಆಗಿತ್ತು ಅಂದ್ರೆ ದೇವರಿಲ್ಲ ಅಂತ ಸದಾ ಯೋಚಿಸುತ್ತಾನೆ ಅಂತ ಹೇಳುವಾಗ ಇಸ್ರೇಲ್ ಜನಾಂಗದ ಜೀವನದಲ್ಲೂ ಅವರು ತಗೊಳ್ಳುವಂತ ಒಂದೊಂದು ನಿರ್ಧಾರದಲ್ಲೂ ದೇವರ ಬಳಿಗೆ ಹೋಗದೆ ದೇವರ ಅನುಮತಿ ಪಡೆದೆ ದೇವರ ಯೋಚನೆಯನ್ನ ತಿಳ್ಕೊಳ್ಳದೆ ತಮ್ಮದೇ ಆದಂತ ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ನಾವು ನೋಡ್ತೀವಿ ಸೋದರ ಸೋದರ ಅದರಿಂದ ಅಲ್ಲಿ ನೋಡುವಾಗ ದೇವರಿಲ್ಲ ಅಂತ ಯೋಚಿಸುವ ಒಂದು ಜನಾಂಗದವರಾಗಿದ್ರು ಅಂತ ನೋಡ್ತೀವಿ ಸೊ ಆ ರೀತಿಯಲ್ಲಿ ಅಪ್ಸಲೋಮನ ವಿಷಯದಲ್ಲಿ ಜನರು ಕೂಡ ತಪ್ಪಾದ ಒಂದು ಭಾವನೆಯಲ್ಲಿ ಆತನನ್ನ ರಾಜನಾಗಿ ಮಾಡಿದ್ರು ಅವನ ಒಂದು ದುಷ್ಕೃತಿಗಳು ಅವರಿಗೆ ಅರಿವಾಗಿಲ್ಲ ಯಾಕೆ ಅಂದ್ರೆ ಅವರು ಹೊರಾಂಗಣದಲ್ಲಿ ಅಪ್ಸಲೋಮಿನ ಸೌಂದರ್ಯವನ್ನ ನೋಡಿ ಇವನು ರಾಜನಿಗೆ ಅರ್ಹನು ಅಂತ ನಿರ್ಮ ಅಲ್ಲಿ ನಿರ್ಧಾರ ಮಾಡೋದನ್ನ ನಾವು ನೋಡ್ತೀವಿ ಸೋದರ ಸಹೋದರರೇ ಆ ರೀತಿ ಇರುವಾಗ ಸಹೋದರ ಸಹೋದರೇ ಅದೇ ವಿಷಯವನ್ನೇ ನಾವು ನೋಡುವಾಗ ದಾವಿದನ ವಿಷಯದಲ್ಲಿ ಇಡೀ ಆಯುಸ್ ಇಸ್ರೇಲ್ ಜನಾಂಗದವನ್ನ ಕಾಪಾಡೋದಿಕ್ಕೆ ಅಲ್ಲಿ ಆತನು ಆ ಏನ್ ಮಾಡಿದ್ರು ಅವ್ರು ಯೂಸ್ ಮಾಡಿಕೊಂಡ್ರು ಅಂತ ನೋಡ್ಬೇಕಾದ್ರೆ ಕಡೆಯದಾಗಿ ದಾವಿದನಿಗೆ ಒಂದು ಆ ನಂಬಿಕೆ ಅಥವಾ ವಿಶ್ವಾಸದ ಒಂದು ಒಂದು ಶೋಧನೆ ದೇವರಿಂದ ಅನುಮತಿಯಾಗಿರುವ ಒಂದು ಘಟನೆಯನ್ನ ನಾವಿಲ್ಲಿ ನೋಡ್ತೀವಿ ಸಹದರ ಸಹೋದರರೇ ಸೊ ಜನರು ಯಾವ ರೀತಿಯ ಒಂದು ಬದಲಾವಣೆಯನ್ನ ಅಲ್ಲಿ ನೋಡಿದ ನೋಡಿದ್ವಿ ಜನರ ವಿಷಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ನೋಡ್ತೀವಿ ಆದ್ರೆ ಆತನಿಗೆ ದಾವಿದನಿಗೆ ತುಂಬಾ ಮುಖ್ಯವಾದ ಒಂದು ಆಶ್ರಯ ಮತ್ತೆ ಅವರಿಗೆ ತುಂಬಾ ಮುಖ್ಯವಾದ ಒಂದು ಪ್ರೊಟೆಕ್ಷನ್ ಯಾವ್ದಪ್ಪ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ತುಂಬಾ ಮುಖ್ಯವಾದ ಒಂದು ಕಾರ್ಯ ನಾವು ಗಮನದಲ್ಲಿ ಇಟ್ಕೋಬೇಕು ಅವರು ಕುತಂತ್ರವಾಗಿ ಅಥವಾ ತಪ್ಪಾದ ಆಲೋಚನೆಯಲ್ಲಿ ಮುಂದೆ ನುಗ್ಗಿ ಅಪ್ಸಲೋಮ ವಿರುದ್ಧವಾಗಿ ಯಾವುದೇ ರೀತಿಯ ತಪ್ಪಾದ ನಿರ್ಧಾರ ತಗೊಳ್ಳಲಿಲ್ಲ ಬದಲಾಗಿ ಅಪ್ಸಲೋಮನನ್ನ ಸಾಯಿಸ್ಬೇಡಿ ಅಂತಾನೆ ಕಡೆ ತನಕ ಅವರು ಅಲ್ಲಿ ಬೇಡ್ಕೊಂಡಿರೋದನ್ನ ನಾವು ನೋಡುವಾಗ ಆ ಯಥಾರ್ಥ ಹೃದಯವನ್ನ ದಾವಿದನಲ್ಲಿ ನಾವು ನೋಡ್ಬೋದು ಸಹೋದರ ಸಹೋದರನೇ ಸೊ ಅದರಿಂದ ದಾವಿದನಿಗೆ ಆತನನ್ನ ಕಾಪಾಡಿದ್ದು ಯಾವುದು ಅಂತ ನೋಡ್ಬೇಕಾದ್ರೆ ತುಂಬಾ ಮುಖ್ಯವಾಗಿ ಆತನಲ್ಲಿ ಇದ್ದ ಆ ಯಥಾರ್ಥವಾದ ಹೃದಯಾನೆ ಅದು ಅದು ಮಾತ್ರವಲ್ಲ ಆತನು ಯಾವ ರೀತಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂತಾರೆ ಸರಿಯಾದ ಒಂದು ಮನಸ್ಥಿತಿಯಲ್ಲಿ ದೇವರ ವಿಷಯವನ್ನ ಮುಂದಿಟ್ಟು ಅವ್ರು ಮಾಡುವಂತ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ ಮಾಡೋ ಒಂದು ಪ್ರಯತ್ನ ಇತ್ತಲ್ಲ ಅದೇ ಅವ್ರನ್ನ ಯಾವಾಗಲೂ ಕಾಪಾಡ್ತಾ ಇದ್ದಿದ್ದು ಅಂತ ನೋಡ್ತೀವಿ ಸಹೋದರ ಸಹೋದರರೇ ಇದು ತುಂಬಾ ಮುಖ್ಯವಾದದ್ದು ಎರಡನೇ ವಿಷಯ ನಾವು ಏನ್ ಈ ಈ ಒಂದು ಘಟನೆಯಲ್ಲಿ ಅಂದ್ರೆ ನೋಡ್ರಿ ಎಂತ ದೊಡ್ಡ ರಾಜನಾಗಿ ಎಷ್ಟು ವರ್ಷ ಕಾಲ ನಾವು ನೋಡುವಾಗ ದಾವಿದನ ಒಟ್ಟಾರೆ ಇಸ್ರೇಲ್ ಜನಾಂಗದವ್ರನ್ನ ಆಳ್ವಿಕೆ ಮಾಡಿದ್ದು ನಲವತ್ತು ವರ್ಷ ಅಂತ ನಾವು ನೋಡ್ತೀವಿ ಆ ನಲವತ್ತು ವರ್ಷದಲ್ಲಿ ಈ ಘಟನೆ ನಡೆಯುವಾಗ ತತ್ರ ಒಂದು ಮೂವತ್ತು ಮೂವತ್ತೈದು ವರ್ಷ ಅವರು ಆಲ್ರೆಡಿ ರಾಜನಾಗಿರ್ಬೇಕು ಇರಬಹುದಾಗಿತ್ತು ಆ ಒಂದು ಸಮಯದಲ್ಲಿ ಆತನ ಬಲ ಶಕ್ತಿ ಆತನಿಗಿದ್ದಂತ ಸಾಮರ್ಥ್ಯ ಆತನಿಗಿದ್ದಂತ ಒಂದು ಅಹ್ ಏನ್ರಿ ಆ ಪದವಿ ಇದೆಲ್ಲ ನೋಡ್ಬೇಕಾದ್ರೆ ಆತನು ಯಾವ ರೀತಿಯ ಮನಸ್ಥಿತಿಯಲ್ಲಿ ಇರಬೇಕು ಅಂತ ನಾವ್ ಗಮನ ಕೊಟ್ಟಾಗ ನಾವು ನೋಡಿದ್ವಿ ಈ ರೀತಿಯ ಜನರ ಒಂದು ವಿಷಯದಲ್ಲಿ ಯಾವ ರೀತಿ ಜನರು ಬದಲಾವಣೆ ಆಗಿ ಈಗ ದಾವಿದನನ್ನ ದೂಷಿಸಿ ದಾವಿದನನ್ನ ಅಲ್ಲಿ ಏನ್ ಮಾಡ್ತಾರೆ ಹೀನಾಯವಾಗಿ ಬೈದು ದಾವಿದನ ಮೇಲೆ ಕಲ್ಲೆಸಿಯುವ ಒಂದು ಘಟನೆಗಳೆಲ್ಲ ಅಲ್ಲಿ ನಡೀತದೆ ಅಂತ ನೋಡ್ತೀವಿ ಆದರೆ ದಾವಿದನ ಹೃದಯದ ಒಂದು ವಿಷಯ ನಾವಿಲ್ಲಿ ತುಂಬಾ ಜಾಗ್ರತೆಯಿಂದ ನೋಡ್ಬೇಕಾಗಿದೆ ಸಹೋದರ ಸಹೋದರ ಏನಂತ ನೋಡ್ಬೇಕಾದ್ರೆ ದಾವಿದನು ಜನರು ಮಾಡಿದ ಒಂದು ದುಷ್ಕೃತ್ಯಗಳಿಗೆ ಆತನ ಮನಸ್ಸು ದುಷ್ಕೃತಿಯ ಒಂದು ವಿಷಯಗಳನ್ನ ಆಲೋಚನೆ ಮಾಡದೆ ಅವರ ಬಗ್ಗೆ ತಂದೆಯ ದೇವರು ಈ ಒಂದು ಘಟನೆಗಳನ್ನ ನನ್ನ ಜೀವನದಲ್ಲಿ ಅವರು ಅನುಮತಿ ಮಾಡಿರೋದ್ರಿಂದ ಜನರನ್ನ ನಾನ್ ಜನರನ್ನ ನಾನು ಏನು ಮಾಡಿದ್ರೆ ಅದು ನನ್ನಿಂದ ಹೋಗತ್ತೆ ಅಂತ ನೋಡ್ಬೇಕಾದ್ರೆ ದೇವರ ದೇವರೇ ಅದರಿಂದ ನನ್ನನ್ನ ಕಾಪಾಡದ್ರೆ ವಿನಹ ಜನರನ್ನ ದೂಷಿಸಿ ಜನರನ್ನ ನಾನು ಎದರಿಸಿ ಬೆದರಿಸಿ ರಾಜನಾಗಿ ನನಗಿರುವಂತ ಎಲ್ಲಾ ಪವರು ನನಗಿರುವಂತ ಬಲವನ್ನ ಜನರ ಮೇಲೆ ಪ್ರಯೋಗ ಮಾಡೋದು ಬೇಡ ಅನ್ನುವ ಒಂದು ಮನಸ್ಥಿತಿ ಇದೆಯಲ್ಲ ಅದು ತುಂಬಾ ಮುಖ್ಯವಾದದ್ದು ಅದು ನಮಗೂನು ತಂದೆಯ ದೇವರ ಮಕ್ಕಳಾಗಿ ದೇವರು ರಾಜನಾಗಿ ದೇವರ ಒಂದು ಮನೆಯಲ್ಲಿ ನಾವು ಯುವರಾಜರಾಗಿ ಯುವರಾಣಿಯರಾಗಿರುವಾಗ ನಮಗೆ ಈ ರೀತಿಯ ಘಟನೆಗಳು ನಡೆದಾಗ ಯಾವುದರ ಮೇಲೆ ನಮ್ಮ ದೃಷ್ಟಿಕೋನ ಇದೆ ಅನ್ನೋದೇ ಒಂದು ಮುಖ್ಯವಾದ ಒಂದು ಪಾಠವಾಗಿದೆ ಸಹೋದರ ಯೋಚನೆ ಮಾಡಿ ನಮ್ಗಿರು ನಮ್ಗೆ ಈ ಒಂದು ಕಾಲ ಸಮಯದಲ್ಲಿ ಇರುವಂತ ಹಣಬಲ ಇರಲಿ ಅಲ್ವಾ ಒಂದು ಎಜುಕೇಶನ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಓದಿರ್ತೀವಿ ಅಥವಾ ಇನ್ಫ್ಲೂಯೆನ್ಸು ಈ ಲೋಕದಲ್ಲಿ ನಮ್ಗಿರುವಂತ ಒಂದಷ್ಟು ಏನ್ರಿ ಇನ್ಫ್ಲೂಯೆನ್ಸಸ್ ಈ ಒಂದು ಲೋಕದ ಜನರ ಮುಂದೆ ಅಂತ ಎಲ್ಲ ನೋಡುವಾಗ ಇದೆಲ್ಲ ನಮಗೆ ಸ್ವಲ್ಪ ಜಾಸ್ತಿ ಇದ್ಬಿಟ್ರೆ ನಾವು ಒಂದಷ್ಟು ಸಮಯಗಳಲ್ಲಿ ಸಹೋದರರ ಮೂಲಕ ಅಥವಾ ಲೋಕದ ಮೂಲಕ ನಮಗೆ ಯಾವುದೇ ರೀತಿಯ ಒಂದು ಅಪಮಾನದ ವಿಷಯಗಳು ಅಥವಾ ಯಾವುದೇ ರೀತಿಯ ನಮ್ಮ ಹೆಸರಿಗೆ ಧಕ್ಕೆ ಕೊಡುವಂತ ವಿಷಯಗಳು ಆದಾಗ ನಾವು ಯಾವ ರೀತಿ ಪ್ರತಿಕ್ರಿಯಿಸುವ ಪ್ರತಿಕ್ರಿಯಿಸ್ತೀವಿ ಅನ್ನೋದೇ ಈ ಪಾಠದಲ್ಲಿ ನಾವು ತಗೊಳ್ಬೇಕಾಗಿಂತ ಒಂದಷ್ಟು ಸಾರಾಂಶ ಸಹೋದರ ಸಹೋದರ ಯಾಕೆಂದ್ರೆ ದಾವಿದನ ಮನಸ್ಥಿತಿ ನಮಗೆ ತುಂಬಾ ಮುಖ್ಯವಾಗಿದೆ ಇದೇ ಒಂದು ಅಡಿಯಲ್ಲೇನೆ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಕೂಡ ದಾವಿದನಿಗೆ ಛಾಯೆಯಾಗಿ ಹೋಲಿಕೆ ಹೋಲಿಕೆ ಮಾಡುವಂತ ವಿಷಯವನ್ನ ನಾವು ನೋಡ್ತೀವಿ ದಾವಿದನ ಜೀವನಕ್ಕೂ ಕ್ರೈಸ್ತ ಒಂದು ಜೀವನವನ್ನ ಹಂಗೆ ನೋಡ್ಕೊಂಡು ಹೋದಾಗ ಎಷ್ಟೋ ವಿಷಯದಲ್ಲಿ ಇವರಿಬ್ರಿಗೂ ಒಂದು ಹೊಂದಾಣಿಕೆಯನ್ನ ನೋಡ್ತೀವಿ ಅದರಿಂದ ಈ ಒಂದು ಮನೋಭಾವ ಇರುವಂತಹ ದಾವಿದನ ವಿಷಯವೇ ಕ್ರಿಸ್ತನಲ್ಲಿ ಇತ್ತು ಅಂತ ನೋಡ್ತೀವಿ ಏನಪ್ಪಾ ಅಂದ್ರೆ ಅಲ್ಲಿ ಜನರಿಂದ ಅವ್ರಿಗೆ ಬರುವಂತ ಸಂಕಷ್ಟಗಳನ್ನ ಅವರು ಎದುರಿಸಿ ಜನರನ್ನ ಗದರಿಸದೆ ಯಾರಿಂದ ಆ ಒಂದು ಸಂಕಷ್ಟ ಬಂತೋ ಅವರ ಮೇಲೆ ಕೋಪ ಮಾಡಿಕೊಂಡು ಅವರನ್ನ ನಾವು ಏನ ಏನ್ರಿ ಅವರಿಗೆ ಒಂದು ತಪ್ಪಾದ ಒಂದು ವಿಷಯವನ್ನ ಮಾಡೋದಿಕ್ಕೆ ನನ್ನ ಮನಸ್ಸು ಹೋಗದೆ ಅಲ್ಲಿ ಕ್ರಿಸ್ತನು ಏನ್ ಹೇಳಿದ್ರು ಅಂದ್ರೆ ತಂದೆ ಕೊಡುವಂತ ಪಾತ್ರೆಯಲ್ಲಿ ಇರೋದನ್ನ ಕುಡಿದೇ ಇರೋ ಕುಡಿಯೋ ಕುಡಿದೇ ಇರೋದಿಕ್ಕೆ ನನ್ನಿಂದ ಸಾಧ್ಯನಾ ಅಂತ ಕೇಳ್ತಾರೆ ಅದರಿಂದ ತಂದೆ ಆತನಿಗೆ ಏನು ಅನುಭವವನ್ನ ಆ ಒಂದು ಪಾತ್ರೆಯಲ್ಲಿ ತುಂಬಿಸಿದ್ರು ಅದನ್ನ ಕುಡಿಯಲೇಬೇಕಾಗಿತ್ತು ಇದೇ ದಾವಿದನಿಗೂ ಕ್ರಿಸ್ತನಿಗೆ ಇದ್ದ ಒಂದು ಹೋಲಿಕೆ ಅಂತ ನೋಡುವಾಗ ಈ ವಚನ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತ ವಿಷಯ ಯೋಹಾನ ಹದಿನೆಂಟನೇ ಅಧ್ಯಾಯ ಹನ್ನೊಂದನೇ ವಚನ ಯೋಹನ ಹದಿನೆಂಟನೇ ಅಧ್ಯಾಯ ಹನ್ನೊಂದನೇ ವಚನ ಆಗ ಯೇಸು ಪೇತ್ರನಿಗೆ ಕತ್ತಿಯನ್ನು ಓರಿಯಲಿ ಹಾಕು ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದೋ ಎಂದು ಹೇಳಿದನು ಹಾ ಇದೇ ವಿಷಯನೇ ದಾವಿದನ ಕಾರ್ಯದಲ್ಲೂ ನಾವು ನೋಡ್ತೀವಿ ಅದರಿಂದ ದೇವರ ಮಕ್ಕಳಾಗಿ ಇರುವಂತ ನಾವು ಈ ಒಂದು ಯಥಾರ್ಥ ಹೃದಯವನ್ನ ನಾವು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ನಮ್ಮ ದಿನನಿತ್ಯ ಪ್ರಯತ್ನವಾಗಿರ್ಬೇಕು ಸಹೋದರ ಸಹೋದರರೇ ನಮಗೆ ಕೇಡು ಉಂಟು ಮಾಡುವ ಜನರಿಂದ ಕೇಡು ಉಂಟು ಮಾಡುವ ಒಂದು ಆ ಜನರು ಸಹೋದರ ಸಹೋದರರು ಯಾರಾಗೇ ಇದ್ರು ನಾವು ಯಥಾರ್ಥ ಹೃದಯದಿಂದ ದೇವರನ್ನ ನಂಬಿ ದೇವರನ್ನ ಮೆಚ್ಚಿಸಿ ನಾವು ಬದುಕುವಾಗ ಯಾವುದೇ ರೀತಿಯ ಒಂದು ವಿಷಯಗಳು ನಮಗೆ ಕೇಡನ್ನ ತರಲ್ಲ ಅಂತ ನೋಡ್ತೀವಿ ಒಂದು ವೇಳೆ ನಮಗೆ ಯಾವುದೋ ರೀತಿಯಲ್ಲಿ ಸಂಕಷ್ಟಗಳು ಬಂದಾಗ ಸಹೋದರ ಸಹೋದರರೇ ಆ ಸಂಕಷ್ಟಗಳಿಗೆ ಬದಲಾಗಿ ನಾವು ಕೇಡು ತರುವ ಜನರ ಮೇಲೆ ಸಂಕಷ್ಟಗಳನ್ನ ಉಂಟು ಮಾಡಿದ್ರೆ ಅದು ದೇವರ ಒಂದು ನಿಯಮವಲ್ಲ ಅದು ದೇವರ ಒಂದು ಆಜ್ಞೆಯಾಗಿಯೂ ಇಲ್ಲ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಅದರಿಂದ ಸೇಡು ತೀರಿಸುವ ವಿಷಯ ನಮಗೆ ಇಲ್ಲ ಅದು ದೇವರಿಗೆ ಅಂತ ವಚನ ನಮ್ಗೆ ಇರುತ್ತೆ ಅದರಿಂದ ಮುಯಿಗೆ ಮುಯಿ ನಾನು ತೀರ್ಸದೆ ನನಗೆ ಬರುವಂತ ಸಂಕಷ್ಟಗಳನ್ನ ನಾನು ಸ್ವೀಕರಿಸಿ ಅದರಲ್ಲಿ ದೇವರ ಒಂದು ಮಕ್ಕಳಾಗಿ ಅವರ ಒಂದು ಗುಣವನ್ನ ತೋರಿಸುವ ಒಂದು ಹಂಗಿನಲ್ಲಿ ನಾವು ಇದ್ದೀವಿ ಸಹೋದರ ಸಹೋದರ ಇದು ನಾವು ಯಾವಾಗ್ಲೂ ಇಟ್ಕೊಳ್ಳೋಣ ಯಾಕೆ ಅಂತ ನೋಡ್ಬೇಕಾದ್ರೆ ನೋಡ್ರಿ ದಾವಿದನ ವಿಷಯದಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ನಾವು ನೋಡ್ಬೇಕಾದ್ರೆ ದಾವಿದನು ಆ ಸೌಲನ ಮಗನಿಗೆ ಎಂತ ಒಂದು ಆಶ್ರಯ ಕೊಟ್ಟಿದ್ದ ಅಂದ್ರೆ ಅಲ್ಲಿ ಆ ಸೌಲನ ಮಗನನ್ನು ಎಲ್ಲಾನು ಸಾಯಿಸೋದನ್ನು ಒಬ್ಬ ಮಗ ಅಳು ಅಲ್ಲಿ ಉಳ್ಕೊಂಡಿರೋದನ್ನ ನೋಡಿದಾಗ ಆತನನ್ನ ಎಷ್ಟು ಭದ್ರವಾಗಿ ಆತನ ಅರಮನೆಯಲ್ಲಿಟ್ಟು ಅವನಿಗೆ ಎಲ್ಲಾ ರೀತಿಯ ಊಟಗಳನ್ನ ಕೊಟ್ಟು ಅವನನ್ನ ಅಷ್ಟು ಪರಾಮರಿಸಿದ ಆದ್ರೆ ಆ ಮಗನೂನು ಅಪ್ಸಲೋಂ ರಾಜನಾದಾಗ ದಾವಿದನ ವಿರುದ್ಧವಾಗಿ ಎದ್ದು ನಿಂತು ಅಲ್ಲಿ ಆತನನ್ನ ತುಂಬಾ ಹೀನಾಯವಾಗಿ ಮಾತನಾಡುವ ವಿಷಯಗಳನ್ನ ಈ ಒಂದು ವಚನದ ಒಂದು ಭಾಗದಲ್ಲಿ ನೀವು ಅದನ್ನ ಓದಬಹುದು ಸಹೋದರ ಸಹೋದರೇ ಅದರಿಂದ ಈ ವಿಷಯಗಳನ್ನ ನೋಡುವಾಗ ಇಲ್ಲಿ ನಮಗೆ ಒಂದು ಮಾಹಿತಿ ಏನ್ ಕೊಡ್ತಾರೆ ಅಂದ್ರೆ ಕೀರ್ತನೆ ನಾಲ್ಕನೇ ಅಧ್ಯಾಯ ಸಂಪೂರ್ಣವಾಗಿ ಮೂರನೇ ಅಧ್ಯಾಯದ ಒಂದಷ್ಟು ಭಾಗ ಮತ್ತು ನಾಲ್ಕನೇ ಅಧ್ಯಾಯದ ಸಂಪೂರ್ಣವಾದ ಕೀರ್ತನೆಯ ಒಂದು ವಿಷಯ ಯಾವಾಗ ಬರ್ದಿರ್ಬೋದು ಅಂತ ನೋಡ್ಬೇಕಾದ್ರೆ ಅಪ್ಸಲೋಮನು ದಾವಿದನನ್ನ ಹಟ್ಟಸ್ಕೋಪ್ ಬರುವಾಗ ದಿದನು ದೇವರ ಆಶ ಆಶ್ರಯನ್ನ ಪಡೆದು ದೇವರು ಆತನನ್ನ ಕಾಪಾಡದಾಗ ಆತಕ್ಕೆ ಕೃತಜ್ಞತಾ ಸ್ತೋತ್ರವಾಗಿ ಬರೆದಿರುವ ಒಂದು ಭಾಗವೇ ಈ ಕೀರ್ತನೆ ಮೂರನೇ ಅಧ್ಯಾಯದ ಒಂದು ಭಾಗ ಮತ್ತೆ ನಾಲ್ಕನೇ ಅಧ್ಯಾಯದ ಸಂಪೂರ್ಣವಾದ ಭಾಗ ಇರಬೇಕು ಅಂತ ಅಲ್ಲಿ ನಮ್ಗೆ ಬರ್ ನಮ್ಗೆ ಒಂದು ಸೂಚಕವನ್ನ ಕೊಡ್ತಾರೆ ಸೊ ಅದರಿಂದ ಇದನ್ನು ನೀವು ಏನ್ ಮಾಡ್ರಿ ಅಂತ ಪಾಠ ಆದ ನಂತರ ಕೀರ್ತನೆ ಮೂರನೇ ಅಧ್ಯಾಯದಲ್ಲಿ ಕಡೆ ಭಾಗ ಮತ್ತು ನಾಲ್ಕನೇ ಅಧ್ಯಾಯದ ಸಂಪೂರ್ಣ ಭಾಗವನ್ನ ಓದಿ ನೋಡ್ರಿ ಆವಾಗ ನಮ್ಗೆ ದಾವಿದನು ಮಾತನಾಡಿದ ಕೃತಜ್ಞತಾ ಸ್ತೋತ್ರ ಯಾವ ಸಂದರ್ಭದಲ್ಲಿ ಮಾಡಿರ್ಬೋದು ಅಂತ ಇಲ್ಲಿ ನಾವು ನೋಡಿದಾಗ ಅಪ್ಸಲೋಮನಿಂದ ತಪ್ಪಿಸಿಕೊಂಡು ಆತನ ಜೀವವನ್ನ ಆತನ ಜೀವವನ್ನ ತಂದೆಯ ದೇವರು ಕಾಪಾಡದರಲ್ಲ ಅದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ವಿಷಯದಾಗಿ ಅಲ್ಲಿ ಮಾತಾಡಿರ್ಬೇಕು ಅಂತ ನೋಡ್ತೀವಿ ಸಹೋದರ ಸಹೋದರ ಅದರಿಂದ ನಾವು ನೋಡಿದಾಗ ದಾವಿದನು ಈ ರೀತಿಯ ಒಂದು ನಿರ್ಧಾರಗಳನ್ನ ಅವ್ರು ತಗೊಂಡಿದ್ದು ನೋಡ್ತೀವಿ ಹಂಗಿರುವಾಗ ಸಹೋದರ ಸಹೋದರೇ ಅಪ್ಸಲೋಮನ ವಿಷಯದಲ್ಲೂ ಕೂಡ ನಾವು ನೋಡುವಾಗ ಯಾವ ರೀತಿ ಜನರು ಕ್ಷಣಗಳಲ್ಲಿ ಅವರ ಒಂದು ನಿಜ ರೂಪವನ್ನ ತೋರಿಸುವ ಒಂದು ಕಾರ್ಯವನ್ನು ಈ ಪಾಠದಲ್ಲಿ ನಾವು ನೋಡಬಹುದು ಸಹೋದರ ಸಹೋದರೇ ತುಂಬಾ ಒಳ್ಳೆಯವರಾಗಿ ಕಾಣಿಸ್ಕೋಬಹುದು ತುಂಬಾ ನಮ್ಮನ್ನ ಪ್ರೀತಿಸೋರಾಗಿ ಕಾಣಿಸ್ಕೋಬಹುದು ಆದ್ರೆ ದೇವರು ಇಂಥ ಒಂದು ಜನರ ಜನರನ್ನ ನಮಗೆ ಒಂದು ಕೇಡನ್ನ ಅಥವಾ ಒಂದು ಸಂಕಷ್ಟವನ್ನ ಬರ್ಸೋದಿಕ್ಕೆ ದೇವರು ಚಿತ್ತಾ ಇದ್ರೆ ಅದಕ್ಕೆ ವಿರುದ್ಧ ಅದಕ್ಕೆ ಯಾರು ದೇವರನ್ನ ಪ್ರಶ್ನಿಸಕ್ಕಾಗತ್ತೆ ಅದರಿಂದ ಬರುವಂತ ಸಂಕಷ್ಟಗಳು ಯಾರೇ ಎಂತ ಒಂದು ನಿಕಟವಾದ ಒಂದು ಸಂಬಂಧ ಇರುವ ಇರುವಂತ ವ್ಯಕ್ತಿಗಳ ಕಡೆ ಬಂದ್ರು ನಾವು ಅವರನ್ನ ದ್ವೇಷಿಸಿ ಅವರ ಮೇಲೆ ನಮ್ಮ ಕೋಪವನ್ನ ಸೇಡನ್ನ ತೀರಿಸಿಕೊಳ್ಳದೆ ತಂದೆಯ ದೇವರು ಇದನ್ನ ಅನುಮತಿಸಿರೋದು ಏನಕ್ಕೆ ಅಂತ ಯೋಚನೆ ಮಾಡಿ ನಮ್ಮ ಜೀವನವನ್ನ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳೋದಕ್ಕೆ ಬುದ್ಧಿ ಬುದ್ಧಿಪಾಠಗಳನ್ನ ನಮಗ್ ತಿಳಿಸ್ತಾ ಇದ್ದಾರೆ ಸಹೋದರ ಸಹೋದರನೇ ಯಾಕಂದ್ರೆ ನಾವು ನೋಡ್ತೀವಿ ಅಲ್ಲಿ ಅಪ್ಸಲೋಮಿನ ಒಂದು ಪಡೆ ಆ ಒಂದು ಸೈನಿಕ್ ಸೈನಿಕವು ಯಾವ ರೀತಿ ಬೆಳೀತು ಅಂದ್ರೆ ಎಬ್ರೋನಲ್ಲಿ ಬಿಡುವಾಗ ಅತ್ತತ್ರ ಒಂದು ಇ ಇನ್ನೂರು ಜನ ಮಂದಿ ಅಪ್ಸಲೋಮ್ ಜೊತೆ ಇದ್ರು ಆದ್ರೆ ಅಪ್ಸಲೋಮನು ಎರುಸಲೇಮ್ಗೆ ಬರೋಷ್ಟರಲ್ಲಿ ಅದು ತುಂಬಾ ದೊಡ್ಡ ಒಂದು ಸಂಖ್ಯೆಯಾಗಿ ಅದು ಬೆಳೆದಿತ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರೇ ಆ ರೀತಿ ಇರುವಾಗ ಅಲ್ಲಿ ಸಹೋದರ ಸಹೋದರರೇ ಅಲ್ಲಿ ಅದೇ ರೀತಿಯಲ್ಲಿ ನಾವು ಜನರ ಒಂದು ಬದಲಾವಣೆಯನ್ನ ನೋಡುವಾಗ ಇಲ್ಲಿ ನಾವು ನೋಡ್ತೀವಿ ಯಾವ ರೀತಿ ಅಂತ ಅದೇ ರೀತಿಯಲ್ಲಿ ಸ್ವಾಮಿಯ ಒಂದು ವಿಷಯವನ್ನ ನಾವು ಗಮನಕ್ಕೆ ತಂದಾಗ ಯೇಸು ಸ್ವಾಮಿಯನ್ನ ಏನ್ರಿ ಆ ಶಿಲುಬೆಗೆ ಹಾಕಕ್ಕೆ ಒಂದು ಐದು ದಿವಸದ ಮುಂದೆ ಯೇಸು ಸ್ವಾಮಿ ಎರುಸಲೆಮಿಗೆ ಅವರು ಪ್ರವೇಶಿಸಿದಾಗ ಅಲ್ಲಿ ಜನರು ಹಾಡಿದ್ರು ಕೊಂಡಾಡಿದ್ರು ಹೊಸಾನ ಅಂತ ಅವರು ದಾವಿದನ ಒಂದು ರಾಜನಾಗಿ ದಾವಿದನ ಮನತದಿಂದ ಬಂದಿರುವ ರಾಜನು ಅಂತ ಅವ್ರನ್ನ ಹೊಗಳಿ ಆಡಿರುವ ಜನ ಅಲ್ಲಿ ಬಿಲಾತನ ಮುಂದೆ ಆತನನ್ನ ಕೊಳ್ರಿ ಅಂತ ಆತನನ್ನ ಗನ್ರಿ ಆತನನ್ನ ಶಿಲ್ಬೇಕ್ರಿ ಅಂತ ಹೇಳುವ ಒಂದು ವಿಷಯವನ್ನ ನೋಡಿದಾಗ ಎಷ್ಟು ಹೋಲಿಕೆ ಆಗತ್ತೆ ನೋಡ್ರಿ ಸೊ ಅಲ್ಲಿ ಕ್ರಿಸ್ತನ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಅಲ್ಲೂ ಸಹೋದರ ಸಹೋದರೇ ಯಾವ ಜನಕ್ಕೋಸ್ಕರ ಅವರು ಜೀವವನ್ನ ತ್ಯಾಗ ಮಾಡಲು ಬಂದ್ರು ಯಾವ ಇಸ್ರೇಲ್ ಜನವನ್ನ ಅವರ ತಂದೆಯ ದೇವರ ಒಂದು ಯೋಜನೆಯಲ್ಲಿ ಅವ್ರಿಗೆ ಶ್ರೇಷ್ಠವಾದ ಒಂದು ಜಾಗವನ್ನ ಕೊಡೋಣ ಅಂತ ಬಂದ್ರು ಆ ಜನರು ಕ್ಷಣದಲ್ಲಿ ಬದಲಾವಣೆ ಆಗಿರುವ ಮನಸ್ಥಿತಿಯನ್ನ ನೋಡುವಾಗ ಯೇಸು ಸ್ವಾಮಿನೂ ಅದನ್ನ ಸರಿಯಾದ ಒಂದು ಹೃದಯ ಹೃದಯದಲ್ಲಿ ಆಲೋಚಿಸಿ ಅವರು ಏನು ಮಾಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ತಂದೆಯ ದೇವ್ರೆ ಅವ್ರನ್ನ ಕ್ಷಮಿಸ್ರಿ ಅಂತ ಹೇಳುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹ ಸೊ ಇದೆಲ್ಲಾನು ನಾವು ಹಳೆ ಒಡಂಬಡಿಕೆಯಲ್ಲಿ ನಡೆದ ಘಟನೆಗಳು ನಮ್ಮ ಸ್ವಾಮಿಯ ಜೀವನದಲ್ಲಿ ನಡೆದ ವಿಷಯಗಳು ಇದೆಲ್ಲ ನಾವು ನಮ್ಮ ಮನಸ್ಸಿಗೆ ತಂದುಕೊಟ್ಟಾಗ ನಾಳೆ ಒಂದು ವೇಳೆ ಇದೇ ಘಟನೆ ನನ್ನ ಜೀವನದಲ್ಲಿ ತಂದೆಯ ದೇವರು ಇದನ್ನ ರೂಪಿಸಿ ಕೊಟ್ರೆ ನಾವು ಯಾನ ನಾನು ಯಾವ ಒಂದು ಮನಸ್ಥಿತಿಯನ್ನ ಅಲ್ಲಿ ತೋರಿಸ್ತಿದಿ ತೋರಿಸ್ತೀನಿ ಅನ್ನೋದೇ ನಾವು ನಂಬಿಕೆಯಲ್ಲಿ ಎಷ್ಟು ಬೆಳೆದಿದ್ದೀವಿ ದೇವರ ಪರಾಮ ದೇವರ ಒಂದು ವಾಗ್ದಾನದ ಮೇಲೆ ಎಷ್ಟು ಭರವಸೆ ಇಟ್ಟಿದೀವಿ ದೇವರು ನಮ್ಮನ್ನ ಆತನ ಮಗನ ಸ್ವಾರೂಪಕ್ಕೆ ಬದಲಾವಣೆ ಮಾಡ್ತೀನಿ ಅಂತ ಕೊಟ್ಟಿರುವ ಆಶ್ವಾಸದ ಮೇಲೆ ನಮ್ಮ ಗಮನ ಎಷ್ಟಿದೆ ಇದೇ ನಾವು ನೋಡುವಂತ ತುಂಬಾ ಮುಖ್ಯವಾದ ಒಂದಷ್ಟು ಪಾಠಗಳಾಗಿದೆ ಸಹೋದರ ಸಹೋದರ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ನಮ್ಮ ಮನಸ್ಸಿಗೆ ಏನ್ ಅಂತ ನೋಡ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತಾನು ಆಲೋಚಿಸುವ ವಿಷಯಗಳು ಅಥವಾ ಈ ಲೋಕದಲ್ಲೂ ಸಾಮಾನ್ಯವಾಗಿ ನಾವು ನೋಡಿದ್ರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ಉನ್ನತವಾದ ಒಂದು ಪದವಿಗೆ ಅವನು ಹೋಗಬೇಕು ಅಂತ ಅವನು ನಿರ್ಧಾರ ಮಾಡಿದ್ರೆ ಅವನು ಅವನ ಜೀವನದಲ್ಲಿ ಎಷ್ಟೇ ಇರುವಂತ ಒಂದು ಸಂಬಂಧ ಇದ್ರು ಅದನ್ನೆಲ್ಲ ಎದುರಿಸಿ ಅದನ್ನೆಲ್ಲ ಅವನು ಕಳ್ಕೊಂಡ್ರು ಪರವಾಗಿಲ್ಲ ನಾನು ತಗೊಂಡಿರುವಂತ ನಿರ್ಧಾರವನ್ನು ನಾನು ಅಲ್ಲಿ ಪಡೆಯಲೇಬೇಕು ಅಂತ ಹೋಗುವ ಒಂದು ಪರಿಸ್ಥಿತಿಯನ್ನು ನೋಡುವಾಗ ಆ ಒಂದು ಪದವಿಯ ಮೇಲೆ ಅವ್ರಿಗಿದ್ದಂಥ ಮೋಹ ಅಂತ ಹೇಳ್ಬೋದು ಅದು ಈಗಿಂದ ಈಗಿನ ಒಂದು ರಾಜಕಾರಣಿಗಳು ಈ ರೀತಿಯ ಒಂದು ವಿಷಯಗಳನ್ನ ಮಾಡೋದನ್ನ ನಾವು ನಮ್ಮ ಒಂದು ಈಗಿರುವ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ಓದ್ತಾನೆ ಇರ್ತೀವಿ ಅದರಿಂದ ಸಹದರ ಸಹೋದ್ರೆ ಈ ಒಂದು ವಿಷಯವನ್ನ ನೋಡುವಾಗ ಅಪ್ಸಲೋಮನ ಮನಸ್ಸನ್ನು ಯಾವುದೋ ಒಂದು ಭಯಕ್ಕೆ ಅವನನ್ನ ಕಾಡ್ತಾನೆ ಇತ್ತು ರಾಜನಾಗಿ ಅವನು ಬದುಕಬೇಕು ರಾಜನಾಗಿ ರಾಜನಾಗಿ ಅವನಿಗೆ ಬರುವಂತ ಹೆಮ್ಮೆಯ ವಿಷಯಗಳು ಅವನಿಗಿರುವಂತ ಆ ಒಂದು ಬಲಶಕ್ತಿ ಅವನಿಗೆ ಇರುವಂತ ಆ ಒಂದು ಗಣ ಮಾನವನ್ನ ಅತಿ ಹೆಚ್ಚಾಗಿ ಅವನು ಪ್ರೀತಿಸಿ ಅದನ್ನ ಯಾವುದೇ ರೀತಿಯಲ್ಲಿ ಪಡ್ಕೋಬೇಕು ಅಂತ ಹೋದಂತ ವ್ಯಕ್ತಿಯಾಗಿದ್ದ ಸಹೋದರ ಸಹೋದರ ಆದರೆ ಅದು ದೇವರು ಆ ರೀತಿಯ ಒಂದು ವಿಷಯದಲ್ಲಿ ಅಲ್ಲಿ ದೇವರು ಏನ್ ಮಾಡಲ್ಲ ರೀ ಅಲ್ಲಿ ಕೆಲಸ ಮಾಡಲ್ಲ ದೇವರು ಅವ್ರದೇ ಆದಂತ ಒಂದು ನಿಯಮ ಇದೆ ಅವ್ರದೇ ಆದಂತ ಒಂದು ಗುಣಗಟ್ಟ ಗುಣಮಟ್ಟಗಳನ್ನ ದೇವರು ನಮ್ಮಿಂದ ಅಪೇಕ್ಷಿಸ್ತಾರೆ ಅದರಿಂದ ಈ ದಿನದಲ್ಲಿ ಪಾಠದಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಈ ಸತ್ಯದ ಬೆಳಕೆ ಬೆಳಕಿಗೆ ಬಂದ ನಂತರ ಅನೇಕ ಯೋಜನೆಗಳನ್ನ ಯೋಚನೆ ಮಾಡ್ತೀವಿ ಅನೇಕ ರೀತಿಯಲ್ಲಿ ನಾನು ದೇವರ ವಾಕ್ಯಗಳನ್ನ ಸುವಾರ್ತೆಯನ್ನ ಸಾರಬೇಕು ಅಂತ ಯೋಚನೆ ಮಾಡ್ತೀನಿ ಆ ಸಾರೋದಕ್ಕೆ ನನಗೆ ಬೇಕಾಗಿರುವಂತ ಜ್ಞಾನವನ್ನ ನಾನು ಸಂಪಾದನೆ ಮಾಡಿಕೊಂಡು ಆ ಒಂದು ಯುಗದ ಆ ಸತ್ಯದ ವಿಷಯಗಳನ್ನ ತಿಳಿಸ್ ಹೋಗ್ತೀನಿ ಹಂಗ ಹೋಗುವಾಗ ಒಂದಷ್ಟು ಸಮಯಗಳಲ್ಲಿ ನಂದೇ ಆದಂತ ಸ್ವಾರ್ಥತೆಯನ್ನ ತೋರಿಸ್ತೀನಿ ನಂದೇ ಆದಂತ ಹೆಮ್ಮೆಯ ವಿಷಯವನ್ನ ತೋರಿಸ್ತೀನಿ ಇದೆಲ್ಲ ತೋರಿಸುವಾಗ ಇದು ದೇವರ ಒಂದು ಚಿತ್ತ ಇಲ್ಲದೆ ಇರುವಾಗ ನಾನು ಅಪ್ಸಲಮನ ತರ ಎಲ್ಲೋ ಒಂದು ದಿನ ಸೋಲನ್ನ ಅನುಭವಿಸಿ ಈ ಲೋಕದಲ್ಲಿ ಆದಾಮನಿಂದ ಬಂದ ಒಂದು ಮರಣವನ್ನ ಹೊಂದಿ ಕ್ರಿಸ್ತನಿಂದ ಬಂದಿರುವ ಜೀವವನ್ನ ನಾನು ಕಳ್ಕೊಳ್ಳುವನು ಆಗಿ ಇರೋದಕ್ಕೆ ಸಾಧ್ಯತೆಗಳು ಅಂತಾನು ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರ ಅದರಿಂದ ನಾವು ಕಳೆದ ವಾರದಲ್ಲೂ ನಾವು ಅಪ್ಸಲೋಮನ ಒಂದು ಗುಣನು ದಾವಿದನ ಗುಣಕ್ಕೂ ಏನಪ್ಪಾ ವ್ಯತ್ಯಾಸ ಅಂತ ಒಂದು ಎರಡು ಮೂರು ವಾಕ್ಯಗಳನ್ನ ಆ ನಮ್ಗೆ ಸಹೋದರು ಕೊಟ್ಟಿದ್ರು ಸೊ ಈ ದಿನದಲ್ಲೂ ನಾವು ಎಲ್ಲಾ ವಿಷಯಗಳನ್ನ ಆಲೈಸಿ ನಾವು ಕಡೆಯದಾಗಿ ಒಂದು ಆ ಒಂದು ಯೋಚನೆ ನಮ್ಮ ಮನಸ್ಸಲ್ಲಿ ಬಂದಾಗ ಏನಂತ ಬರ್ತದೆ ಅಂತ ನೋಡ್ಬೇಕಾದ್ರೆ ದೇವರ ಮಕ್ಕಳಾಗಿರುವ ನಮಗೆ ಯಥಾರ್ಥ ಹೃದಯ ತುಂಬಾ ಮುಖ್ಯವಾಗಿದೆ ಯಾರ ಮೇಲೇನು ದ್ವೇಷ ಸಾಧಿಸದೆ ಯಾರ ಮೇಲೂ ತಪ್ಪಾಗಿ ಆಲೋಚನೆ ಮಾಡದೆ ಎಲ್ಲಾನು ದೇವರ ಒಂದು ಬಲವಾದ ಕೈಯಲ್ಲಿ ನಾವು ಸಮರ್ಪಣೆ ಮಾಡಿಬಿಟ್ಟು ನಮ್ಮ ಪಾಡಿಗೆ ನಾವು ದೇವರ ವಾಕ್ಯದ ಗಮನವನ್ನ ಇಟ್ಟು ದೇವರ ಒಂದು ಪರಾಮರಿಕೆಯಲ್ಲಿ ಬೆಳೆದ್ರೆ ಅದು ಎಂತ ಒಂದು ವಿಷಯವೂನು ಘಟನೆ ನಮ್ಮನ್ನ ಏನ್ ಮಾಡಲ್ರಿ ನಮ್ಮನ್ನ ಹಾನಿ ಮಾಡಲ್ಲ ಅನ್ನೋದೇ ನಾವಿಲ್ಲಿ ನೋಡುವಂತದ್ದಾಗಿದೆ ಸಹೋದರ ಸಹೋದರ ಯಾಕೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಆ ಸೆಲ್ಫಿಶ್ನೆಸ್ ದಾವಿದನಲ್ಲಿ ಇಲ್ಲ ಅಂತ ನೋಡ್ತೀವಿ ಆ ಸ್ವಾರ್ಥತೆ ಸಂಪೂರ್ಣವಾಗಿ ದಾವಿದನಲ್ಲಿ ಎಲ್ ಎಷ್ಟೋ ವಿಷಯಗಳಲ್ಲಿ ಅದು ಕಾಣಿಲ್ಲ ಕಾಣಲಿಲ್ಲ ಅಂತ ನೋಡ್ತೀವಿ ರಾಜ್ಯನಿಗೋಸ್ಕರ ಪದವಿಗೋಸ್ಕರ ಅವನು ಯಾವುದೇ ರೀತಿಯ ಒಂದು ಪ್ರಯೋಗವನ್ನು ಮಾಡಿಲ್ಲ ಮತ್ತೆ ಅವನಿಗಿದ್ದಂತ ಎಲ್ಲಾ ರೀತಿಯ ಇನ್ಫ್ಲೂಯೆನ್ಸ್ ಇದ್ರು ಅವನು ಅದನ್ನೆಲ್ಲ ತುಂಬಾ ದೊಡ್ಡದಾಗಿ ಎನಿಸ್ಕೊಂಡಿಲ್ಲ ಅವನು ತುಂಬ ಈ ಘಟನೆಯಲ್ಲಿ ಮಗನನ್ನ ಪ್ರೀತಿಸೋದನ್ನ ಬಿಟ್ರೆ ಬೇರೆ ಯಾವ್ದ್ರ ಮೇಲೂ ಅವನ ಗಮನವನ್ನ ತೋರಿಸಿಲ್ಲ ಅಂತ ನೋಡ್ತೀವಿ ಸಹದ ಸೌರ ಅದರಿಂದ ಆ ಒಂದು ಆ ಆತ್ಮದಲ್ಲಿ ಯಾವಾಗ ನಾವು ಹೆಮ್ಮೆ ಇರಲ್ವೋ ಅಲ್ವಾ ಯೇಸು ಕ್ರಿಸ್ತನು ಆ ಒಂದು ನಮಗೆ ಆ ಬೋಧನೆಯನ್ನು ಮಾಡುವಾಗ ದ ಪುವರ್ ಇನ್ ಸ್ಪಿರಿಟ್ ಅಂತಾರಲ್ಲ ಆ ಒಂದು ಆತ್ಮದಲ್ಲಿ ನಾವು ತಾಳ್ಮೆಯಿಂದ ನಾವು ಹಂಬಲಾಗಿದ್ರೆ ತಂದೆಯ ದೇವರು ನಮ್ಮನ್ನ ನಿಜವಾಗ್ಲು ಅವರ ಒಂದು ಚಿತ್ತಕ್ಕೆ ಅನುಸಾರವಾಗಿ ನಮ್ಮನ್ನ ಸರಿಪಡಿಸ್ತಾರೆ ಅಂತಾನೂ ನಾವು ನೋಡುವಂತರಾಗಿದ್ವಿ ಸಹೋದರ ಸಹೋದರ ಸೊ ಕಡೆಯದಾಗಿ ಈ ಯುದ್ಧದ ಒಂದು ಪರಿಣಾಮ ಆ ಯುದ್ಧದ ರಿಸಲ್ಟ್ ಏನಪ್ಪಾ ಆಯ್ತು ಅಂತ ನೋಡ್ಬೇಕಾದ್ರೆ ಯಾರು ಸರಿಯಾದ ಒಂದು ಮಾರ್ಗದಲ್ಲಿದ್ದಾರೋ ಅವ್ರಿಗೆ ಜಯ ಅನ್ನೋದನ್ನ ನಾವೀ ಪಾಠದಲ್ಲಿ ಕಲಿಬೇಕು ಸಾವಿರ ನಮ್ಮ ಒಂದು ವಿಷಯದಲ್ಲಿ ಒಂದು ವೇಳೆ ನಮಗೆ ಹಾನಿ ತರುವಂತ ಯಾವುದೇ ಒಂದು ಫೋರ್ಸ್ ಇದ್ರು ಯಾವುದೇ ವ್ಯಕ್ತಿ ಇದ್ರು ಅವರು ಪ್ರಾರಂಭದಲ್ಲಿ ಅವರು ಮಾಡುವಂತ ಎಲ್ಲಾ ವಿಷಯಗಳು ಅವರು ಇನ್ನೂ ಬಲಶಾಲಿಯಾಗಿ ನಮ್ಗೆ ಇನ್ನೂ ಕೇಡನ್ನು ಉಂಟಾಗುವ ಒಂದು ವಿಶೇಷವಾಗಿ ಅದು ಕಾಣಲ್ಪಡ್ತದೆ ಆದ್ರೆ ಯಥಾರ್ಥ ಹೃದಯದಿಂದ ದೇವರನ್ನ ಮಾತ್ರ ನಂಬಿ ದೇವರ ಜ್ಞಾನವನ್ನ ಪಡ್ಕೊಂಡು ದೇವರ ಒಂದು ಆತ್ಮದಲ್ಲಿ ಕ್ರಿಸ್ತನ ಒಂದು ಗುಣಗಳನ್ನ ನಾವು ತೋರ್ಸೋದು ತೋರ್ಸ್ಬಿಟ್ರೆ ಸಹೋದರ ಸಹೋದರರೇ ಆ ಯುದ್ಧದಲ್ಲಿ ಅವನು ಎಂತ್ ಎಷ್ಟೇ ಪರಾಕ್ರಮಶಾಲಿಯಾಗಿರ್ಲಿ ಎಷ್ಟೇ ಅವನು ಕುತಂತ್ರಗಳನ್ನ ಮಾಡ್ಲಿ ಜಯ ನಮ್ಗೆ ಇದೆ ಅಂತ ಈ ಪಾಠ ನಮ್ಗೆ ಕೊಡ್ತದೆ ಸಹೋದರ ಸಹೋದರರೇ ನಾವು ಹೇಳಿದಂಗೆ ಅಪ್ಸಲೋಮಿನ ಆ ಸೈನ್ಯ ನಿಧಾನಕ್ಕೆ ದೊಡ್ಡದಾಗ್ತಾನೆ ಇತ್ತು ಆದ್ರೆ ಸಹೋದರ ಸಹೋದರರೇ ದಾವಿದನ ಒಂದು ಯಥಾರ್ಥ ಹೃದಯಕ್ಕೋಸ್ಕರ ಹೃದಯದಲ್ಲಿ ದೇವ್ರು ದೇವ್ರನ್ನ ಬೇಡ್ಕೊಂಡಾಗ ದೇವ್ರು ಎಂತ ಜ್ಞಾನವನ್ನ ಕೊಟ್ರು ಅಂದ್ರೆ ಅವನಿಗಿದ್ದ ಅಲ್ಪವಾದ ಒಂದು ಜನಸಂಖ್ಯೆ ಅದು ಮಾತ್ರವಲ್ಲ ಅಲ್ಪವಾದ ಒಂದು ಸೈನಿಕ ಸೈನ್ಯ ಆ ಸೈನಿಕವನ್ನ ಯಾವ ರೀತಿ ಅದನ್ನ ಬಳಸ್ಕೊಂಡು ದೇವರು ದಾವಿದನಿಗೆ ಜಯ ಕೊಟ್ಟರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಅರಣ್ಯದಲ್ಲಿ ಅಲ್ವಾ ಆ ಕಾಡಿನ ಪ್ರದೇಶದಲ್ಲಿ ಈ ದಾವಿದನಿಗಿದ್ದ ಜನರು ಸ್ವಲ್ಪ ಇದ್ರು ಅವರು ತುಂಬಾ ಸ್ಟ್ರಾಟಜಿಕ್ ಆಗಿ ಅಲ್ವಾ ತುಂಬಾ ಜ್ಞಾನವಾಗಿ ಅಲ್ಲಿ ಬಂದಿದ್ದ ಅಪ್ಸಲೋಮಿನ ಸೈನ್ಯವನ್ನ ಅಲ್ಲಿ ಓಡಿಸೋ ರೀತಿಯಲ್ಲಿ ಅವ್ರು ನಡೆಸಿದ್ರು ಅಂತ ಹೇಳುವಾಗ ಅದು ಅವರ ಶಕ್ತಿಯಿಂದ ಇಲ್ಲ ಅವರ ಬಲದಿಂದ ಇಲ್ಲ ದೇವರು ಕೊಟ್ಟಿದ್ದಂತ ಜ್ಞಾನನೇ ಅದಕ್ಕೆ ಕಾರಣ ಅಂತ ನಾವು ನೋಡ್ಬೇಕು ಸಹೋದರ ಸಹೋದರರೇ ಅದರಿಂದ ಸಹೋದರ ಸಹೋದರರೇ ಇಲ್ಲಿ ಯಾವ ಸಮಯದಲ್ಲೂ ನಾವು ಒಂದು ವೇಳೆ ನಮ್ಮ ಅನೀತಿಯು ಅಲ್ಲಿ ಯಾವಾಗ್ಲೂ ಜಯಗೊಳ್ತದೆ ಅಂತ ನಮ್ಮಲ್ಲಿ ಒಂದ್ಸರಿ ನಮಗೆ ಮನಸ್ಸಾಗತ್ತೆ ಆದ್ರೆ ದೇವರ ಮುಂದೆ ಅನೀತಿಗೆ ಯಾವಾಗ್ಲೂ ಗೆಲುವಿಲ್ಲ ನೀತಿವಂತರಿಗೆ ಮಾತ್ರ ದೇವರು ಗೆಲುವನ್ನ ಕೊಡುವಂಥವರಾಗಿದ್ದಾರೆ ಅಂತ ನಮ್ಮ ಅನುಭವದಲ್ಲಿ ನಾವು ನೋಡಬೇಕು ತಾತ್ಕಾಲಿಕವಾಗಿ ನಮಗೆ ಭಯ ಉಂಟಾಗತ್ತೆ ಅನೀತಿ ನಮ್ಮನ್ನ ಕಾಡ್ತದೆ ಅನೀತಿ ನಮ್ಮನ್ನ ಕ್ರೂರವಾಗಿ ಅದು ನಮ್ಮ ನಮ್ಮ ಮೇಲೆ ಬೀಳ್ತದೆ ಆದರೆ ನೀತಿವಂತರನ್ನ ತಂದೆಯ ದೇವರು ಯಾವ ರೀತಿ ಕಾಪಾಡ್ತಾರೆ ಅನ್ನೋದಕ್ಕೆ ಈ ವಾಕ್ಯಗಳು ನಮಗೆ ತುಂಬಾ ಮುಖ್ಯವಾಗಿದೆ ಸಹೋದರ ಸಹೋದರರೇ ಆ ಒಂದು ವಿಷಯದಲ್ಲೂ ದಾವಿದನ ದಾವಿದನು ಈ ರೀತಿ ಆತನ ರಾಜ್ಯಭಾರವನ್ನ ಬಿಟ್ಟು ಆತನ ಪಟ್ಟಣವನ್ನ ದಾವಿದನ ಪಟ್ಟಣವಾದ ಎರಜಲ ಬಿಟ್ಟು ಕಾಡಿನಲ್ಲಿ ಅವನು ವಾಸ ಮಾಡುವ ಸಮಯದಲ್ಲೂ ಅವನ ಮನಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ ಆತನಿಗೆ ಕೇಡನ್ನ ಬಯಸುವ ಆತನ ಮಗನನ್ನ ಇನ್ನ ಅವರು ಪ್ರೀತಿಸಿದ್ರು ಅವನು ಸಾಯಬಾರದು ಅಂತ ಅವರ ಮನಸ್ಸಲ್ಲಿತ್ತು ಅಂತ ನೋಡ್ತೀವಿ ಸೋದರ ಸಹೋದರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇದೆಲ್ಲ ದೇವರು ದಾವಿದನ ಜೀವನದಲ್ಲಿ ಅನುಮತಿ ಮಾಡಿ ದಾವಿದನ ಯರ್ಥಾರ್ಥ ಹೃದಯವನ್ನ ದೇವರು ಯಾವಾಗ್ಲೂ ಅಲ್ಲಿ ಶೋಧಿಸ್ತಾನೆ ಇದ್ರು ಅಂತ ನಾವು ನೋಡುವಂತರಾಗಿದ್ದೀವಿ ಸೋದರ ಸೋದರರೇ ಅದರಿಂದ ಇಲ್ಲಿ ನಾವು ನೋಡುವಾಗ ದಾವಿದನು ಎಂಥ ಪರಿಸ್ಥಿತಿಯಲ್ಲೂ ಅವನಿಗೆ ಅವನ ಜೀವನ ಅವನ ಜೀವವನ್ನ ಅವನು ಕಳ್ಕೊಳ್ಳುವ ಪರಿಸ್ಥಿತಿ ಬಂದ್ರು ಅವನು ಅವನ ಗಮನವೆಲ್ಲಾನು ಯಥಾರ್ಥವಾದ ಹೃದಯದಿಂದ ಯಾರಿಗೂ ಕೇಡನ್ನ ಬಯಸದೆ ತಂದೆಯ ದೇವರಲ್ಲಿ ಅವನು ಅವನು ಆಶ್ರಯವನ್ನ ಪಡ್ಕೊಂಡು ತನ್ಯಾ ತಂದೆಯ ದೇವರ ಒಂದು ಪ್ರೊಟೆಕ್ಷನ್ಗೋಸ್ಕರನೇ ಅಲ್ಲಿ ಬೇಡ್ಕೊಂಡ್ರು ವಿನಃ ಅವ್ರದೇ ಆದಂತ ಕುತಂತ್ರಗಳನ್ನ ಮಾಡಿ ಅಲ್ಲಿ ಮುಯಿಗೆ ಮುಯಿ ತೀರ್ಸ್ದೇ ಇರುವಂತ ಒಂದು ಗುಣ ದಾವಿದನಲ್ಲಿ ನಾವು ನೋಡ್ಬೋದು ಸಹೋದರ ಸಹೋದರ ಸೊ ಇದು ನಾವು ನೋಡುವಂತದ್ದಾಗಿದೆ ಆ ರೀತಿಯ ವಿಚಾರಗಳನ್ನು ನೋಡ್ಬೇಕಾದ್ರೆ ದಾವಿದನು ಸೈನ್ಯವನ್ನ ಕಳಿಸುವಾಗ ಚಿಕ್ಕ ಒಂದು ಸೈನ್ಯಕವರ ಸೈನ್ಯ ಆಗಿದ್ರು ದಾವಿದನು ತುಂಬಾ ಮುಖ್ಯವಾಗಿ ಏನಂತ ಎಚ್ಚರಿ ಎಚ್ಚರಿಕೆ ಕೊಟ್ಟು ಕಳಿಸ್ತಾನೆಂದ್ರೆ ಅಪ್ಸಲೋಮನನ್ನ ನೀವು ಸಾಯಿಸಬಾರದು ಅಂತ ಅಲ್ಲಿ ಹೇಳಿ ಕಳಿಸ್ತಾನೆ ಆದ್ರೆ ಸಹೋದರ ಸಹೋದರೇ ದಾವಿದನ ತುಂಬಾ ಹತ್ರದಲ್ಲಿರುವಂತ ಕಮಾಂಡರ್ ಇನ್ ಚೀಫ್ ಜೋಹಾಬು ಆ ನಿರ್ಧಾರವನ್ನ ಯಾವ ರೀತಿ ತಗೊಂಡ್ರು ಅಂದ್ರೆ ದಾವಿದನಿಗೆ ಇದ್ದ ಪ್ರೀತಿ ದೇವರ ದೃಷ್ಟಿಯಲ್ಲಿ ಸರಿಯಾದದಿಲ್ಲ ಅಂತ ಹೇಳಿ ಆತನ ಮಗನು ಇಷ್ಟೆಲ್ಲಾ ದೇವರ ವಿರುದ್ಧವಾಗಿ ನಡ್ಕೊಂಡ್ರು ದಾವಿದನು ಒಂದು ಒಳ್ಳೆ ಮನಸ್ಥಿತಿಯಲ್ಲಿ ಪ್ರೀತಿಸ್ತಾನೆ ಆದ್ರೆ ಅದು ಆತನಲ್ಲಿದ್ದ ಆತನ ಮಮ್ಮ ಮಗನ ಮೇಲೆ ಇದ್ದ ಮಮತೆಯಿಂದಾಲೇ ವಿನಃ ಬೇರೆ ಏನು ಇಲ್ಲ ಅಂತ ಹೇಳಿ ಜೋಹಾಬನ ಒಂದು ಕಮಾಂಡ್ ಕೊಟ್ಟು ಅಲ್ಲಿರುವ ಯುದ್ಧ ವೀರರು ಅಲ್ಲಿ ಅಪ್ಸಲ್ ಸಾಯಿಸು ಒಂದು ವಿಷಯವನ್ನ ನೋಡ್ತೀವಿ ಜೋಹಾಬನು ಸಾಯಿಸೋದು ಮಾತ್ರ ಅಲ್ಲ ಅಲ್ಲೇ ಒಂದು ಜಾಗದಲ್ಲಿ ಅವರನ್ನ ದಫನ್ ಮಾಡಿ ಆ ಕಲ್ಲನ್ನ ಅದ್ರ ಮೇಲೆ ಇಟ್ಟು ಒಂದು ಗೋಪುರವನ್ನ ಮಾಡದ ಅಂತ ನಾವು ಸತ್ಯವೇದದಲ್ಲಿ ನೋಡ್ತೀವಿ ಸೌದರ ಸಹೋದರ ಅದರಿಂದ ಈ ಮೊದಲನೇ ಭಾಗದಲ್ಲಿ ನಾವು ನೋಡಿದಂಥ ಪಾಠಗಳು ಇಷ್ಟಿದೆ ಇದನ್ನ ನಿಧಾನಕ್ಕೆ ನಾವು ಕೇಳಿದಂಥ ವಿಷಯಗಳನ್ನ ಮತ್ತೆ ಮೆಲುಕಾಕ್ರಿ ಯಾವ್ಯಾವ ವಿಷಯದಲ್ಲಿ ಯಾವ್ಯಾವ ಕಾರ್ಯದಲ್ಲಿ ನನ್ನ ಮನಸ್ಥಿತಿ ಅಪ್ಸಲೋಮತ ಅಪ್ಸಲೋಮಿನ ರೀತಿಯಲ್ಲಿ ಇದೆ ಅಂದ್ರೆ ಅದನ್ನ ಸರಿಸ ಸರಿಪಡಿಸ್ಕೊಳ್ಳಕ್ಕೆ ದೇವರು ಇದರಲ್ಲಿ ಶಕ್ತರಾಗಿದ್ದಾರೆ ನಮ್ಮ ಬೆಲಹೀನತೆಗಳಿಂದ ನಾವು ಪಾರಾಗೋದಕ್ಕೆ ದೇವರು ನಮ್ಮ ಸಂಗಡ ಇದ್ದಾರೆ ದೇವರು ನಮ್ಮ ನಮಗೆ ಆತನ ಆತ್ಮವನ್ನ ಕೊಟ್ಟು ಆ ಒಂದು ಬಲದಿಂದ ನಾವು ಅಪ್ಸಲೋಮ್ ಇರುವಂತ ಆ ಒಂದು ಗುಣಾಧಿಶಯಗಳು ನಮ್ಮಿಂದ ಇದ್ರೆ ಅದನ್ನ ತೆಗೆದಾಕೋಕೆ ಶ್ರದ್ಧೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅದು ಮಾತ್ರವಲ್ಲ ದಾವಿದನಲ್ಲಿದ್ದ ಯಥಾರ್ಥವಾದ ಹೃದಯವನ್ನ ಯಾವಾಗ್ಲೂ ನಮ್ಮ ಮನಸ್ಸಿಗೆ ನಾವು ತಂದುಕೊಳೋಣ ಕೇಡಿಗೆ ಕೇಡು ಬಯಸದೆ ಮುಯಿಗೆ ಮುಯಿ ತೀರ್ಸದೆ ದೇವರಲ್ಲಿ ಭರವಸೆ ಇಟ್ಟು ಎಲ್ಲರನ್ನ ಯಥಾರ್ಥ ಹೃದಯದಿಂದ ಪ್ರೀ ಪ್ರೀತಿಸೋಣ ಯಥಾರ್ಥ ದಿನ ಹೃದಯದಿಂದ ಅವ್ರನ್ನ ಅವ್ರ ಜೊತೆ ಸಂಬಂಧ ಇಡೋಣ ಕೇಡು ಒಬ್ಬರಿಂದ ಕೇ ಒಂದು ಕೇಡು ನನಗೆ ಆಯ್ತು ಅಂದ್ರೂ ಅವ್ರನ್ನು ಶ್ರಮಿಸಿ ನಾನು ಒಳ್ಳೆದನ್ನ ಮಾಡೋದಕ್ಕೆ ನೋಡೋಣ ಇದೆಲ್ಲನೇ ಕ್ರಿಸ್ತನ ನಿಯಮವಾಗಿದೆ ದೇವರ ನಿಯಮವಾಗಿದೆ ಸಹೋದರ ಸಹೋದರರೇ ಅದರಿಂದ ಅಪ್ಸಲೋಮ ವಿಷಯದಲ್ಲಿ ಇಷ್ಟು ಮಾಹಿತಿನ ನಾವು ನೋಡಿದ್ವಿ ಸೊ ಅದರಿಂದ ಯಾವಾಗ್ಲೂ ತಂದೆಯ ದೇವರು ಜಯ ಕೊಡೋದು ಜನರ ಒಂದು ದೊಡ್ಡ ಸಮೂಹಕ್ಕೆ ಅಲ್ಲ ಅಥವಾ ರಾಜನ ಬಲದಲ್ಲ ಯಾರು ನೀತಿಯನ್ನ ಕಾಪಾಡಿ ದೇವರನ್ನ ಮೆಚ್ಚಿಸುವ ಒಂದು ಜೀವನವನ್ನ ನಡೆಸ್ತಾರೋ ಅವರಿಗೆ ಮಾತ್ರ ಜಯ ಉಂಟಾಗತ್ತೆ ಅಂದ ಅನ್ನುವ ಒಂದು ಮನಸ್ಸು ನಾವು ಈ ದಿನದಲ್ಲಿ ನಮ್ಮ ಒಂದು ಹೃದಯದಲ್ಲಿ ಇದನ್ನ ನಾವು ಬರ್ಕೊಳ ನಾವು ಮಾಡುವಂತ ತಪ್ಪಾದ ನಿರ್ಧಾರಗಳು ದುಷ್ಕ್ರಿಯೆಗಳು ಒಬ್ರನ್ನ ಒಬ್ರ ಮೇಲೆ ದ್ವೇಷ ಸಾಧಿಸೋಕೆ ನಾವು ತಗೊಳ್ಳುವಂತ ನಿರ್ಧಾರಗಳು ಇದೆಲ್ಲಾನು ತಾತ್ಕಾಲಿಕವಾಗಿ ನಾವು ಯಾವುದೋ ಒಂದು ಜಯವನ್ನ ಹೊಂತೀವಿ ಅಂತ ನಾವು ಹೆಮ್ಮೆ ಪಟ್ಕೋಬೋದು ಆದರೆ ಅದು ಶಾಶ್ವತವಾಗಿ ನಮ್ಗೆ ಜಯವನ್ನ ಕೊಡಲ್ಲ ಬದಲಾಗಿ ನಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಪರಿಸ್ಥಿತಿಗೆ ನಾವೇ ಒಳಗಾಗ್ತೀವಿ ಅಂತ ನಾವು ಮರಿಬಾರದು ಸಹೋದರ ಸಹೋದರ ಸೊ ಈ ಒಂದು ವಿಷಯಗಳನ್ನ ನಮ್ಮ ಗಮನದಲ್ಲಿ ಇಡೋಣ ಬರುವಂತ ದಿನಗಳಲ್ಲೂ ಕೂಡ ನಾವು ಈ ರೀತಿ ಪಾಠಗಳನ್ನ ನೋಡುವಾಗ ಒಂದೊಂದು ಗುಣಾಧಿಶಯಗಳನ್ನ ನೋಡುವಾಗ ಇದು ನಮ್ಮಲ್ಲಿ ಇದೆ ಇದನ್ನು ಬಿಟ್ಬಿಡೋಣ ಇದು ಇಲ್ಲ ಇದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ನಾವು ಕಾರ್ಯರೂಪಕ್ಕೆ ತರೋಣ ಆ ಒಂದು ಶ್ರದ್ಧೆಯಿಂದ ಮಾಡುವಂಥ ಕೆಲಸವನ್ನು ದೇವರು ನಿಜವಾಗಲೂ ಅದನ್ನು ಮೆಚ್ಚಿ ನಮಗೆ ಬೇಕಾಗಿರುವಂಥ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಮ್ಮ ಹೃದಯವನ್ನು ಶುದ್ಧೀಕರಿಸುವ ಒಂದು ಒಂದು ಭರವಸೆಯನ್ನ ದೇವರು ಕೊಟ್ಟಿದ್ದಾರೆ ಸಹೋದರ ಸಹೋದರರೇ ಅದರಿಂದ ಮುಂದೆ ಬರುವಂತ ಈ ಒಂದು ಕರ್ತನ ಮರಣದ ಒಂದು ದಿನವನ್ನ ನಾವು ಆಚರಿಸುವಾಗ ಈ ಒಂದು ವಿಷಯಗಳನ್ನ ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋಣ ಸಾಮಾನ್ಯವಾಗಿ ನಮ್ಮಲ್ಲಿ ಅನೇಕ ರೀತಿಯ ದುರ್ಗುಣಗಳು ಅಥವಾ ದೃಷ್ಟ ಒಂದು ಗುಣಗಳು ಅತಿ ಹೆಚ್ಚಾಗಿ ಇರಕ್ಕೆ ಸಾಧ್ಯವಿಲ್ಲ ಆದರೂ ಒಂದು ವೇಳೆ ಎಲ್ಲೋ ಒಂದ್ ಕಡೆ ಅದು ಮನಸ್ಸಿನ ಆಳದಲ್ಲಿ ಅಡಗಿದ್ರೆ ಅದನ್ನೂ ತೆಗೆದು ನಾವು ಆಚೆ ಹಾಕಿದ್ರೆ ನಾವು ಯಾವುದೇ ರೀತಿಯಲ್ಲಿ ನಾವು ಸೈತಾನನ ಒಂದು ಆ ಒಂದು ಏನ್ರಿ ಒಂದು ಡಿಸೆಪ್ಷನ್ಗೆ ನಾವು ಅವನಿಗೆ ಆ ಅವಕಾಶವನ್ನ ಕೊಡದೆ ನಾವು ಕಾಪಾಡ್ಕೋಬಹುದು ನಮ್ಮನ್ನ ಅಂತ ನಾವು ಅನ್ಕೋಬೇಕು ಸದ್ರ ಸೋಲನೆ ಅದರಿಂದ ಈ ದಿನದಲ್ಲೂ ಈ ಪಾಠಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ ಬರುವಂತ ದಿನಗಳಲ್ಲಿ ದೇವರ ಚಿತ್ತ ಇದ್ರೆ ಇದೇ ಒಂದು ಅಡಿಯಲ್ಲಿ ಎರಡನೇ ಭಾಗವನ್ನ ಕೂಡ ನಾವು ನೋಡೋಣ ದೇವ್ರು ಈ ವಾಕ್ಯ ಈ ವಾಕ್ಯಗಳನ್ನ ಆಶೀರ್ವದಷ್ಟೇ ಅಂತ ಹೇಳ್ಕೊಂಡು ಈ ಪಾಠವನ್ನ ಮುಗಿಸ್ತೀನಿ ಸೊ ಈ ದಿನದಲ್ಲೂ ಸಹೋದರ